ಇಂಥ ಅನೇಕ ವರಗಳನ್ನ ಭೀಷ್ಮಾಚಾರ್ಯರಿಗೆ ಸಂತನು ಚಕ್ರವರ್ತಿ ಕೊಟ್ಟಿದ್ದಾನೆ. ಈ ಪ್ರಕಾರ ಕುರುವಂಶದಲ್ಲಿ ಸಂತನು ಬಂದ. ಸಂತನುವಿನ ಹಿರಿಯ ಮಗನಾಗಿರತಕ್ಕಂಥ ಭೀಷ್ಮ ವಿವಾಹನೇ ಇಲ್ಲದೇನೆ ಉಳಿಯುವ ಪ್ರಸಂಗ ಬಂತು. ಅದು ಪಿತೃಭಕ್ತಿಗಾಗಿ ಅಂತ ಮೇಲ್ನೋಟಕ್ಕೆ ನಮಗನ್ನಿಸ್ತದೆ. ಪಿತೃಭಕ್ತಿಯಿಂದ ತಂದೆಗಾಗಿ ಇಂಥ ತ್ಯಾಗ ಮಾಡಿದ ಅಂತ, ನಿಜ ತಂದೆಗಾಗಿ ತ್ಯಾಗ ಮಾಡಿದ, ಆದ್ರೆ ಹಿನ್ನೆಲೆಯಲ್ಲಿ ಏನೋ ಒಂದಿದೆ. ಏನದು? ಆ ಗೋವನ್ನ ಕದಲಿಕ್ಕೆ ಹೋಗಿದ್ದ ವಸಿಷ್ಠ ಋಷಿಗಳಲ್ಲಿ ಇರತಕ್ಕಂಥ ಬ್ರಹ್ಮದೇವರು ಶಾಪ ಕೊಟ್ಟಿದ್ದು, ಯಾವ ಹೆಂಡತಿ ಮಾತು ಕೇಳಿ ನೀನು ಗೋವನ್ನ ಕದಲಿಕ್ಕೆ ಬಂದಿದ್ದಿ, ಆದ್ರಿಂದ ನೀನು ಭೂಮಿಯಲ್ಲಿ ಹುಟ್ಟು, ಅಲ್ಲಿ ನಿನಗೆ ಮದುವೆ ಇಲ್ಲದೆ ಹೋಗಲಿ, ಹೆಂಡತಿ ಮಾತು ಕೇಳಿ ದನ ಕದಲಿಕ್ಕೆ ಬಂದದ್ರಿಂದ ನಿನಗೆ ವಿವಾಹ ಇಲ್ಲದೆ ಹೋಗಲಿ ಅಂತ ಅವರು ಶಾಪ ಕೊಟ್ಟಿದ್ರು. ಅದು ಮೂಲ ಕಾರಣ ಆಯ್ತು. ಅದರಿಂದಲೇ ಪಿತೃಭಕ್ತಿ ಬಂತು. ಆ ಪಿತೃಭಕ್ತಿ ನೆಪ ಆಯ್ತು. ಭೀಷ್ಮ ಅಂತೂ ಬ್ರಹ್ಮಚಾರಿಯಾಗಿ ಉಳಿಯೋ ಪ್ರಸಂಗ ಬಂತು. ಆದ್ರೆ ಕುರುವಂಶ ನಿಂತೇನು ಹೋಗಲಿಲ್ಲ. ಯಾಕೆಂದ್ರೆ ಭೀಷ್ಮ ಇಂಥ ಪ್ರತಿಜ್ಞೆ ಮಾಡಿದ್ರು, ಆ ಶಂತನು ಸತ್ಯವತಿಯನ್ನ ಮದುವೆ ಮಾಡಿಕೊಂಡ. ಆ ಸತ್ಯವತಿಯಲ್ಲಿ ಇಬ್ಬರು ಮಕ್ಕಳು ಹುಟ್ಟಿದ್ರು. ಚಿತ್ರಾಂಗದ ದೊಡ್ಡವನು, ವಿಚಿತ್ರ ವೀರ್ಯ ಎರಡನೇವನು, ಇಬ್ಬರು ಮಕ್ಕಳು ಹುಟ್ಟಿದ್ರು. ಆಯ್ತು, ಇನ್ನು ಇಬ್ಬರು ಮಕ್ಕಳು ಹುಟ್ಟಿದ್ರು, ಅವರು ವಂಶೋದ್ಧಾರ ಮಾಡಿಕೊಂಡು ವಂಶ ಬೆಳೆಸ್ಕೊಂಡು ಹೋಗ್ತಾರೆ. ಭೀಷ್ಮ ಅಂತೂ ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಚಿತ್ರಾಂಗದಾಶ ಮತ್ತು ವಿಚಿತ್ರ ವೀರ್ಯನಿಂದ ವಂಶ ಬೆಳೀತದೆ ಅಂತ ಸಮಾಧಾನದಿಂದ ಶಂತನು ಏನು ಮಾಡಿದ, ಈ ಇಬ್ರು ಮಕ್ಕಳು ಇನ್ನೂ ಸಣ್ಣವರಿರುವಾಗಲೇನೆ ತಾನು ದೇಹ ಪರಿತ್ಯಾಗ ಮಾಡಿ ಸತ್ತೋದ ಅಂತ ಅನ್ನೋದಲ್ಲ ಆಚಾರ. ಯಾಕೆ ಅಂತಂದ್ರೆ ಆಗಿನ ಕಾಲದಲ್ಲಿ, ಶಂತನುವಿನ ಕಾಲದಲ್ಲಿ, ದ್ವಾಪರ ಯುಗದಲ್ಲಿ ಯಾರೂ ಸಾಯ್ತಿರ್ಲಿಲ್ಲ. ಸಾಯ್ತಿರ್ಲಿಲ್ಲ ಅಂತಂದ್ರೆ ಇಚ್ಛೆ ಇದ್ದಾಗ ಸಾಯ್ತಿದ್ರು, ಇನ್ನು ಬದುಕಬೇಕು ಅಂತ ಇಚ್ಛೆ ಇದ್ದಾಗ ಯಾರೂ ಸಾಯ್ತಿದ್ದಿಲ್ಲ. ಬದುಕಬೇಕು ಅಂತ ಇಚ್ಛೆ ಇದ್ರೆ ಬದುಕೇ ಬಿಟ್ಟಿರ್ತಿದ್ರ. ಆದ್ರಿಂದ ಶಂತನು ಸತ್ತ ಅಂತಂದ್ರೆ ಸ್ವೇಚ್ಛೆಯ ಮರಣವನ್ನು ಹೊಂದಿದ್ನಂತೆ. ಯಾಕೆಂದ್ರೆ ಜೀರ್ಣೇನ ದೇಹೇನ ಹಿ ಕಿಮ್ಮಮೇತಿ, ಸಾಕಿಷ್ಟು ವಯಸ್ಸಾಯ್ತು, ಚಿತ್ರಾಂಗದ ವಿಚಿತ್ರ ವೀರ್ಯ ಇಬ್ರು ಹುಟ್ಟಿದ್ರು, ಅವರನ್ನು ನೋಡ್ಕೊಳ್ಳಿಕ್ಕೆ ಭೀಷ್ಮ ಇದ್ದಾನೆ, ದೇವವ್ರತ ಇದ್ದಾನೆ, ಮದುವೆ ಮಾಡಿಸ್ತಾನೆ, ಮಕ್ಕಳಾಗ್ತದೆ, ಎಲ್ಲ ಆಗೋಗ್ಬಿಡ್ತದೆ, ಇನ್ನು ನಾನು ದೇಹ ಪರಿತ್ಯಾಗ ಮಾಡಿದ್ರಾಯ್ತು ಅಂತ ಸ್ವೇಚ್ಛೆಯ ವರುಣತ್ವಂಸ ಪ್ರಾಪ ನಾನಿಚ್ಛಯಾತನು, ಸ್ವೇಚ್ಛೆಯಿಂದಲೇನೆ ಶಂತನು ತನ್ನ ದೇಹ ಪರಿತ್ಯಾಗ ಮಾಡಿ ವರುಣನಾಗಿ ತನ್ನ ಲೋಕಕ್ಕೆ ಹೋಗಿಬಿಟ್ಟು. ಇನ್ನೇನು ರೋಗ ಬಂದು ಸತ್ತದ್ದಲ್ಲ, ಯುದ್ಧದಿಂದ ಸತ್ತದ್ದಲ್ಲ, ಆಗಿನ ಕಾಲದಲ್ಲಿ ಸ್ವೇಚ್ಛೆಯಿಂದ ದೇಹತ್ಯಾಗ ಮಾಡ್ತಿದ್ರ. ಇನ್ನೊಂದು ಕ್ರಮ ಅಂತಂದ್ರೆ ಯಾರಾದರೂ ಬಲಿಷ್ಠರು ವಧೆ ಮಾಡಿದ್ರೆ ಸಾಯ್ತಿದ್ರು. ಬಲಿಷ್ಠರಿಂದ ತಮಗಿಂತ ದೊಡ್ಡ ಬಲಶಾಲಿಗಳಿಂದ ವಧೆ ಆಗಬೇಕು, ಸಾಯ್ಬೇಕು, ಅಥವಾ ಸ್ವೇಚ್ಛೆಯಿಂದ ಮರಣ. ಇನ್ನು ಸಾಮಾನ್ಯ ಕಾಲ ಮುಗಿತು ಹೋದ್ರು ಅಂತ ಆಗ್ತಾನೆ ಇದ್ದಿಲ್ಲಂತೆ. ಎಲ್ಲೋ ಅಪರೂಪಕ್ಕೆ ಕೆಲವರು ರೋಗದಿಂದ ಸಾಯ್ತಿದ್ರಂತೆ. ಅದರಿಂದ ಶಂತನು ಅವನು ದೇಹತ್ಯಾಗ ಮಾಡಿದ ಅಂದ್ರೆ ರೋಗದಿಂದ ಅಲ್ಲ, ಅಥವಾ ಕಾಲಕ್ರಮೇಣನೂ ಅಲ್ಲ, ಸ್ವೇಚ್ಛೆಯ ಮರಣವನ್ನು ಹೊಂದಿದ, ವರುಣನಾಗಿ ಸೇರ್ಕೊಂಡ. ಆಮೇಲೆ ಚಿತ್ರಾಂಗದ ವಿಚಿತ್ರ ವೀರ್ಯ ಇಬ್ರು ಭೀಷ್ಮರ ಆಶ್ರಯದಲ್ಲಿ ಇದ್ರು. ಆದ್ರೆ ದುರಂತ ನೋಡ್ರಿ, ಕುರುವಂಶದ್ದು ಏನೋ ಬಯಸಿದ್ರೆ ಏನೋ ಆಗ್ತದೆ ಅನ್ನೋದಕ್ಕೆ ಕುರುವಂಶನೇ ಸಾಕ್ಷಿ. ಚಿತ್ರಾಂಗದ ವಿಚಿತ್ರ ವೀರ್ಯ ಇಬ್ರಿದ್ರಲ್ಲ, ಚಿತ್ರಾಂಗದ ಮದುವೆ ಇಲ್ಲದೆ ಸತ್ತ. ಅದೊಂದು ದುರಂತ, ಒಂದು ಮದುವೆನೇ ಆಗಿಲ್ಲ, ಸತ್ತು ಹೋಗಿಬಿಟ್ಟ. ವಿಚಿತ್ರ ವೀರ್ಯ ಮದುವೆ ಮಾಡಿಕೊಂಡ, ಮಕ್ಕಳಿಲ್ಲದೆ ಸತ್ತ. ಏನಾಯ್ತು ಕುರುವಂಶ? ಚಿತ್ರಾಂಗದ ಎಲ್ಲೋ ಒಂದು ಕಡೆ ಬೇಟೆ ಆಡ್ಲಿಕ್ಕೆ ಹೋಗಿದ್ ನಾನು. ಕಾಡಲ್ಲಿ ಬೇಟೆಗೆ ಹೋದಾಗ ಅಲ್ಲಿ ಯಾರೋ ಒಬ್ಬ ಗಂಧರ್ವ ಸಿಕ್ಕ. ಅಕಸ್ಮಾತ್ ಪರಿಚಯ ಆಯ್ತು ಇಬ್ರಿಗೂ. ಆ ಗಂಧರ್ವ ಕೇಳಿದಂತೆ, ಏನ್ ನಿನ್ನ ಹೆಸರು ಅಂತ. ಆ ಗಂಧರ್ವನ ಹೆಸರೇನು ಅಂದ್ರೆ, ಅವನ ಹೆಸರು ಚಿತ್ರಾಂಗದ, ಅವನ ಹೆಸರೇ ಚಿತ್ರಾಂಗದ ಅಂತಿತ್ತು. ಅವನು ಇವನನ್ನು ಕೇಳಿದ, ನಿನ್ನ ಹೆಸರೇನು ಅಂತ. ಇವನಂದ, ನನ್ನ ಹೆಸರು ಚಿತ್ರಾಂಗದ ಅಂದ. ಅವನಿಗೆ ಶಾಖ, ಎಲ್ಲ ನಾನಿಟ್ಕೊಂಡಿದ್ದೀನಿ ಚಿತ್ರಾಂಗದ ಅನ್ನೋ ಹೆಸರು, ನೀನ್ ಯಾಕೆ ಇಟ್ಕೊಂಡಿ ಅಂದ. ನೀನೇನು ರಿಜಿಸ್ಟರ್ ಮಾಡಿಕೊಂಡಿದ್ಯಾ ಅಂತ ಕೇಳಿದೆ. ಒಬ್ರಿಟ್ಟು ಹೆಸರು ಇನ್ನೊಬ್ರು ಇಡಬಾರ್ದು ಅಂತ ಏನಾದ್ರೂ ನಿಯಮ ಇದೆಯೋ? ಒಂದ್ ಪತ್ರಿಕೆಗೆ ಮತ್ತೊಂದಕ್ಕೆ ಏನಾದ್ರೂ ಹೆಸರಿಟ್ರೆ ಅದನ್ನ ಇನ್ನೊಬ್ರು ಇಟ್ಕೊಳ್ಬಾರ್ದು ಅಂತ ಆದ್ರೆ ಇಟ್ಕೊಳ್ಬಾರ್ದು. ನಮ್ಮಪ್ಪ ಅಮ್ಮ ಇಟ್ಟಿದ್ದಾರೆ, ನಾನ್ ಚಿತ್ರಾಂಗದ. ಇರ್ಲಿ, ನಿನ್ನ ಹೆಸರು ಬದಲಾಯಿಸ್ಕೋ ಅಂದಂತವ್. ಯಾಕೆಂದ್ರೆ ನಾನಿದ್ದೀನಿ ಚಿತ್ರಾಂಗದ ಅಂತ, ನಿನ್ನ ಹೆಸರು ಬದಲಾಯಿಸ್ಕೋ, ಹೆಸರು ಬಿಡು, ಇಲ್ಲ ಅಂತ ಆದ್ರೆ ನನ್ನ ಜೊತೆ ಯುದ್ಧ ಮಾಡ. ಇವನಂದ, ನಿನ್ ಜೊತೆಗೆ ಬೇಕಾದ್ರೆ ಯುದ್ಧ ಮಾಡಿ ನಾನು ದೇಹ ಬೇಕಾದ್ರೆ ಬಿಡ್ತೇನೆ, ನನ್ನ ಹೆಸರು ಬಿಡಲ್ಲ ಅಂದ. ಅವನು ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಅದು ಚೆನ್ನಾಗಿರ್ಲಿ ಬಿಡ್ಲಿ, ನನಗೆ ಅದೇ ಹೆಸರು ಇಷ್ಟ, ನಾನಂತೂ ನನ್ನ ಹೆಸರು ಬಿಡ್ಲಿಕ್ಕೆ ತಯಾರಿಲ್ಲ. ಯುದ್ಧನೇ ಆಯ್ತು, ಬಹಳ ದಿವಸದ ಯುದ್ಧ ಆಯ್ತು. ಯುದ್ಧದಲ್ಲಿ ಬಲಿಷ್ಠನಾದಂಥ ಆ ಚಿತ್ರಾಂಗದ ಅನ್ನೋ ಗಂಧರ್ವನಿಂದ ಈ ಚಿತ್ರಾಂಗದ ಸತ್ತು ಬಿಟ್ಟು. ಸಣ್ಣ ಕಾರಣ, ಇಬ್ಬರ ಹೆಸರು ಒಂದೇ ಆಯ್ತು ಅಂತನೋ ನಿಮಿತ್ತದಿಂದ ನಿನ್ನ ಹೆಸರು ಬದಲಾಯಿಸ್ಕೋ ಅಂತಂದಿದ್ದಕ್ಕೆ ಅವನು ಬದಲಾಯಿಸ್ಕೊಳ್ಳಿಲ್ಲ. ಇಷ್ಟರಿಂದ ಅವನು ಸಾಯ್ಲೇಬೇಕಾಯ್ತು, ಇನ್ನು ಮದುವೆನೇ ಆಗಿದ್ದಿಲ್ಲ, ಚಿತ್ರಾಂಗದ ಸತ್ತು. ಅವನ ತಮ್ಮ ವಿಚಿತ್ರ ವೀರ್ಯ ಅವನು ಉಳ್ಕೊಂಡಿದ್ದ. ವಿಚಿತ್ರ ವೀರ್ಯನಿಗೆ ಅವನ ಜವಾಬ್ದಾರಿ ಎಲ್ಲ ಭೀಷ್ಮರ ಮೇಲಿತ್ತು. ಭೀಷ್ಮರು ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಬೇಕಲ್ಲ, ಅದಕ್ಕೇನ್ ಮಾಡಿದ್ರು ಅಂದ್ರೆ, ಆ ಸಂದರ್ಭದಲ್ಲಿ ಕಾಶಿರಾಜನಿಗೆ ಮೂರು ಜನ ಹೆಣ್ಣುಮಕ್ಕಳಿದ್ರು, ಅಂಬೆ, ಅಂಬಿಕೆ, ಅಂಬಾಲಿಕಾ ಅಂತ ಮೂರು ಮಂದಿ ಹೆಣ್ಣುಮಕ್ಕಳು. ಆ ಮೂರು ಮಂದಿಯನ್ನು ಬ್ರಹ್ಮದತ್ತ ಮದುವೆ ಮಾಡಿಕೊಳ್ಬೇಕು ಅಂತ ಹೊರಟಿದ್ದ. ಎಲ್ಲ ತಯಾರಾಗಿತ್ತು, ಕಲ್ಯಾಣ ಮಂಟಪದಲ್ಲಿ ಮದುವೆ ನಡೀತಾ ಇತ್ತು. ಅಥ ಕಾಶಿ ಸುತಾಸ್ತಿಸ್ರಹ
తదర్థం భీష్మ ఆహరత్ అంబామప్యంబికా నామ్నీం తథైవ అంబాలికాం పరాం పాణిగ్రహణ కాలే తు బ్రహ్మదత్తస్య వీర్యవాన్ విజిత్యతం సాల్వరాజం సమేతాన్ క్షత్రియానపి. వివాహ మంటపదల్లి సాల్వ దేశద రాజ బ్రహ్మదత్తనిగె ఈ 3 హెణ్ణు మక్కళ్ళను కొట్టు వివాహ మాడబేకు అంత ఏర్పాడాగ్తా ఇదే. పాణిగ్రహణ కాల బందిదే. ఆ సందర్భదల్లి అల్లి హోదరు భీష్మాచార్య. భీష్మాచార్యు ఆ కళ్యాణ మంటపకు హోగి ఆ 3 హెణ్ణు మక్కళ్ళన్న అపహరిసింది. అదొందు పద్ధతి ఆవాగ. ಆಗಿನ ಕಾಲದಲ್ಲಿ ಆಗಿತ್ತು. ಮದು ಪೂರ್ತಿ ತಾಳಿ ಕಟ್ಟಿಸಿಕೊಂಡು ಮದುವೆ ಆಗೋ ತನಕ ಯಾವ ಹೆಣ್ಣು ಕೂಡ ಇವನು ನನ್ನ ಗಂಡ ಅಂತ ತೀರ್ಮಾನ ಮಾಡ್ಕೋತಿದ್ದಿಲ್ಲ. ಯಾಕೆಂದ್ರೆ ಯಾರು ಯಾವ ಸಂದರ್ಭದಲ್ಲಿ ಬಂದು ಪರಾಕ್ರಮದಿಂದ ಆ ಹುಡುಗಿಯನ್ನು ಹೊತ್ತುಕೊಂಡು ಹೋಗುವಂತಹ ಪದ್ಧತಿ. ಪೂರ್ತಿ ಮದುವೆ ಆದ್ಮೇಲೆ ನಿರ್ಧಾರ ಇವನ ಗಂಡ ಅಂತ. ಅಂಥ ಪಾಣಿಗ್ರಹಣ ಕಾಲಕ್ಕೆ ಭೀಷ್ಮಾಚಾರ್ಯ ಹೋಗಿ 3 ಅಪಹರಿಸಿದ್ರು. ಅಲ್ಲಿ ಸೇರಿದಂತಹ ಎಲ್ಲಾ ಕ್ಷತ್ರಿಯರು ಯುದ್ಧಕ್ಕೆ ಬಂದರು. ಬ್ರಹ್ಮದತ್ತ ಬಂದ, ಸಾಲ್ವ ದೇಶದ ರಾಜ ವರ. ಆ ಬ್ರಹ್ಮದತ್ತನನ್ನು ಸೋಲಿಸಿ, ಎಲ್ಲರನ್ನು ಸೋಲಿಸಿ ಆ 3 ಹೆಣ್ಣು ಮಕ್ಕಳನ್ನ ತಮ್ಮ ಪರಾಕ್ರಮದಿಂದ ಗೆದ್ದುಕೊಂಡು ಬಂದ್ಬಿಟ್ಟು. ಅದು ಆ ಹೆಣ್ಣು ಮಕ್ಕಳಿಗೂ ಕೆಲವು ಹೆಮ್ಮೆ. ಕೆಲವರು ಆಕ್ಷೇಪ ಮಾಡ್ತಾರೆ ಭೀಷ್ಮನ ಮೇಲೆ, ಪಾಪ ಮದುವೆ ಮಾಡಿಕೊಳ್ಬೇಕು ಅಂತ ಅವರಿದ್ದಾಗ ಅವರನ್ನು ಎತ್ಕೊಂಡು ಬಂದಿರೋದು ಏನ್ ನ್ಯಾಯ ಇದು ಅಂತ. ಇದು ಯಾವಾಗ ಅಧರ್ಮ ಆಗ್ತದೆ? ಆ ಹೆಣ್ಣು ಮಕ್ಕಳು ಇವನೇ ನನ್ನ ಗಂಡ ಅಂತ ಮಾನಸಿಕವಾಗಿ ಪ್ರಿಪೇರ್ ಆಗಿದ್ರೆ. ಆಗಿನ ಕಾಲದಲ್ಲಿ ಹಂಗ ಆಗಿರ್ತಾನೆ ಇದ್ದಿಲ್ಲ. ಅವ್ರು ಪೂರ್ತಿ ಮದುವೆ ಆಗೋ ತನಕ ಅವರಿಗೆ ಧೈರ್ಯ ಇಲ್ಲ, ಯಾರು ಯಾವ ಕ್ಷಣದಲ್ಲಿ ಹೊತ್ಕೊಂಡು ಹೋಗ್ತಾರೋ ಅಂತ ನಿರೀಕ್ಷಣೆ ಇರ್ತಿತ್ತು. ಈ ಅಂಬಾ ಅಂಬಿಕೆ ಅಂಬಾಲಿಕೆಯನ್ನ ಭೀಷ್ಮರು ಹೊತ್ಕೊಂಡು ಬಂದ್ರು. ದಾರಿಯಲ್ಲಿ ಹೇಳಿದ್ರಂತೆ, ವಿಷಯ ಹೇಳಿದ್ರು, ನಾನು ನಿಮ್ಮನ್ನ ಪರಾಕ್ರಮದಿಂದ ಗೆದ್ದುಕೊಂಡು ಬಂದದ್ದು ನಾನು ಮದುವೆ ಮಾಡ್ಕೊಳ್ಲಿಕ್ಕೆ ಅಲ್ಲ ಅಂದ್ರು. ಮತ್ತೆ ಯಾಕೆ ಹೊತ್ಕೊಂಡು ಬಂದ್ರಿ ಅಂದ್ರು. ತಮ್ಮ ಇದ್ದಾನೆ ವಿಚಿತ್ರ ವೀರ್ಯ ಅಂತ, ಅವನಿಗೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ ತರ್ತಿದ್ದೀನಿ ಅಂತ ಅಂದ್ರಂತೆ. ಆ ಅಂಬಿಕೆ ಮತ್ತು ಅಂಬಾಲಿಕೆ ಒಪ್ಪೊಂಡ್ರಂತೆ. ಪರವಾಗಿಲ್ಲ, ನೀವೇ ಪರಾಕ್ರಮ ಇದ್ರಿ, ನಿಮ್ ತಮ್ಮನು ಹಂಗೆ ಇರ್ತಾನೆ, ಪರವಾಗಿಲ್ಲ, ಅಡ್ಡಿ ಇಲ್ಲ ಅಂತ ಅವ್ರು ಒಪ್ಕೊಂಡು ಬಿಟ್ರಂತೆ. ಅಂಬೆ ಮಾತ್ರ ಹೇಳಿದ್ದು, ನೀವು ಮದುವೆ ಮಾಡ್ಕೊಳ್ತೀರಿ ಅಂತ ನಾನು ಬಂದೆ, ನಿಮ್ಗೆಲ್ಲ ನಿಮ್ ತಮ್ಮನಿಗೆ ಅಂತ ಆದ್ರೆ ನನಗೆ ಒಪ್ಪಿಗೆ ಇಲ್ಲ ಅಂದ್ಬಿಟ್ಲಂತ. ಒಪ್ಪಿಗೆ ಇಲ್ಲ ಅಂದ್ರೆ ಹೋಗು ಅಂತ ಬಿಟ್ಬಿಟ್ರ. ಅಂಬೆ ಸೀದಾ ಮತ್ತೆ ಬ್ರಹ್ಮದತ್ತನ ಹತ್ರನೇ ಬಂದ. ಪಾಪ ಬ್ರಹ್ಮದತ್ತನ ಹತ್ರ ಬಂದು ಹೇಳಿದಂತೆ, ನಮ್ಮ 3 ಜನರನ್ನ ಅವರು ಪರಾಕ್ರಮದಿಂದ ಗೆದ್ದುಕೊಂಡು ಹೋದದ್ದು ತಮಗಲ್ಲ, ತನ್ನ ತಮ್ಮನಿಗಂತೆ, ನಾನು ಬೇಡ ಅಂತ ಬಂದಿದ್ದೀನಿ ಅಂತಂದು. ಆ ಬ್ರಹ್ಮದತ್ತ ಏನ್ ಮಾಡಿದ, ಅವ್ ನೀನ್ ಯಾಕೆ ಬಿಟ್ಟು ಬಂದಿ, ಒಂದ್ಸಲ ಭೀಷ್ಮರು ನಿನ್ನನ್ನು ಮುಟ್ಟಿ ಎಳ್ಕೊಂಡು ಹೋದ ಮೇಲೆ ಮತ್ತೆ ನಾನು ನಿನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಅವನ್ ಕೈ ಎತ್ಬಿಟ್ಟು. ಸುಮ್ಮನೆ ಒಪ್ಪಿಬಿಡಬಾರ್ದೆ, ಇಬ್ಬರು ಒಪ್ಪಿದಂಗೆ ಅಂಬಿಕೆ ಅಂಬಾಲಿಕೆ ಹೇಳಿದಾಗ ಹೂ ಅಂದಿದ್ರೆ ಆಗ ಹೋಗ್ತೀನಿ. ಏನೋ ದೊಡ್ಡಷ್ಟಿಗೆ ಮಾಡಿದ್ರು, ನೀವಾದ್ರೆ ಮದುವೆ ಮಾಡ್ಕೊಳ್ತೀನಿ, ಇಲ್ದಿದ್ರೆ ನಿಮ್ ತಮ್ಮ ಆದ್ರೆ ಬೇಡ, ನಾನು ಅಲ್ಲೇ ಹೋಗ್ತೇನೆ ಅಂದ್ರೆ ಹೋಗು ಅಂದ್ಬಿಟ್ರು. ಅವ್ರು ಅಲ್ಲಿ ಹೋದ್ರೆ ಅವನ್ ಕೈ ಕೊಟ್ಟ ಬ್ರಹ್ಮದ ಪರಾಮೃಷ್ಟ, ನೀನು ಭೀಷ್ಮರು ನಿನ್ನ ಕರ್ಕೊಂಡು ಹೋಗಿದ್ದಾರೆ, ಸ್ಪರ್ಶ ಮಾಡಿದ್ದಾರೆ, ಆದ್ರಿಂದ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಬ್ರಹ್ಮದತ್ತ ಅಂದ. ಸರಿ ಬಿಡು ಅಂತ ಮತ್ತೆ ವಾಪಸ್ ಬಂದ್ಲು ಅಂಬೆ ಭೀಷ್ಮರ ಹತ್ರನೇ ಬಂದು. ಇಲ್ಲ, ಬ್ರಹ್ಮದತ್ತ ವಿವಾಹ ಮಾಡ್ಕೊಳ್ಳೋದಿಲ್ಲಂತೆ, ನೀನೇ ಮಾಡ್ಕೋ ಅಂತ ಬಂದು. ಭೀಷ್ಮ ಹೇಳಿದ, ನಾನಂತೂ ಪ್ರತಿಜ್ಞೆ ಮಾಡಿದ್ದೀನಿ, ನಾನು ಮಾಡ್ಕೊಳ್ಳೋದಿಲ್ಲ, ಬೇಕಾದ್ರೆ ನನ್ನ ತಮ್ಮನಿಗಾದ್ರೆ. ಇಲ್ಲ, ನಿಮ್ ತಮ್ಮ ಬೇಡ, ನೀವೇ ಮಾಡ್ಕೊಳ್ರಿ. ಇಲ್ಲ, ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಇವರು ಬಿಟ್ಟುಬಿಟ್ರು. ಹೀಗಾಗಿ ಅಂಬೆ ಎಡಬಿಡಂಗೆ ಆ ಕಡೆ ಬ್ರಹ್ಮದತ್ತನು ಇಲ್ಲ, ಭೀಷ್ಮರು ಇಲ್ಲ. ಯಾಕೆ ಹೀಗಾಯ್ತು ಅಂತಂದ್ರೆ, ಈ ಅಂಬೆ ಯಾರು, ಕಾಶಿರಾಜನ ಮಗಳಾಗಿ ಹುಟ್ಟಿದ ಅಂಬೆ ಯಾರು ಅಂತಂದ್ರೆ, ಪೂರ್ವದಲ್ಲಿ ಆ ದ್ಯುನಾಮಕ ವಸುವಿನ ಹೆಂಡತಿ ವರಾಂಗಿ. ಅವಳು ಗಂಡನನ್ನ ಹಸು ಕದಿರಿ ಅಂತ ಪ್ರೇರಣೆ ಮಾಡಿದಂತ ವರಾಂಗಿನೇ ಇಂಥ ದುಷ್ಟ ಕಾರ್ಯಕ್ಕೆ ಗಂಡನನ್ನ ಪ್ರೇರಣೆ ಮಾಡಿದ್ರಿಂದ ಬ್ರಹ್ಮದೇವರ ಶಾಪದಿಂದ ಅಂಬೆಯಾಗಿ ಹುಟ್ಟಿದ್ರು. ಆದ್ರಿಂದ ಅವಳಿಗೆ ಈ ದುರ್ಬುದ್ಧಿ ಬಂದು, ಭೀಷ್ಮರು ಕರ್ಕೊಂಡು ಬಂದು ವಿಚಿತ್ರ ವೀರ್ಯ ಮದುವೆ ಮಾಡಿಸ್ತೇನೆ ಅಂತಂದ್ರೆ ಹೂ ಅನ್ಬಹುದಾಗಿತ್ತು ಅಂಬಿಕೆ ಅಂಬಾಲಿಕೆಯರ ಹಾಗೆ. ಬೇಡ ಅಂತಂದು ಅಲ್ಲಿ ಹೋಗ್ತೇನೆ ಅಂದ್ಲು. ಅವನಿಗೂ ಬೇಡ ಅಂತ ಬುದ್ಧಿ ಬಂದ್ಬಿಡ್ತು. ಭೀಷ್ಮರು ಹೇಳ್ಕೊಂಡು ಹೋಗಿದ್ದಾರೆ, ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಅವನು ಅಂದ. ಇದಕ್ಕೆಲ್ಲ ಕಾರಣ ಬ್ರಹ್ಮದೇವರ ಶಾಪ. ಹೀಗಾಗಿ ಅಂಬಿಕೆ ಅಂಬಾಲಿಕೆಯರನ್ನ ತಂದು ಭೀಷ್ಮಾಚಾರ್ಯರು ವಿಚಿತ್ರ ವೀರ್ಯನಿಗೆ ವಿವಾಹ ಮಾಡಿಸ್ತಾರೆ. ವಿಚಿತ್ರ ವೀರ್ಯ ಆ ವಿವಾಹ ಮಾಡಿಕೊಂಡ ಇಬ್ಬರನ್ನ, ಅಂಬಿಕೆ ಅಂಬಾಲಿಕೆಯರನ್ನ ಇಬ್ಬರನ್ನ ವಿವಾಹ ಮಾಡಿಕೊಂಡು ಬಹುಕಾಲ ಅವರಲ್ಲಿ ಆಸಕ್ತನಾಗಿ ಬಿಟ್ಟನಂತೆ. ಗೃಹಸ್ಥ ಧರ್ಮ ಮಿತಿಮೀರಿ ಅದನ್ನ ಪರಿಪಾಲನೆ ಮಾಡಿ ಅತಿ ಆಸಕ್ತಿ ಗೃಹಸ್ಥಾಶ್ರಮದಲ್ಲಿ ತೋರಿಸಿಬಿಟ್ಟ. ಇದರಿಂದ ಅವನಿಗೆ ಕ್ಷಯ ರೋಗ ಬಂದು ಆ ವಿಚಿತ್ರ ವೀರ್ಯ ಸತ್ತು ಹೋಗಿ. ಇದು ಕುರುವಂಶದ ದುರಂತ. ಚಿತ್ರಾಂಗದ ಮದುವೆ ಇಲ್ಲದೆ ಸತ್ತ. ಇಬ್ರು ಹೆಂಡಂದ್ರನ್ನ ಪಡ್ಕೊಂಡ್ರೂ ಕೂಡ ವಿಚಿತ್ರ ವೀರ್ಯ ಮಕ್ಕಳಿಲ್ಲದೇನೆ ಅತಿಸಕ್ತನಾಗಿ ರೋಗ ಹಿಡಿದು ಅವನು ಸತ್ತೋಗಿ. ಭೀಷ್ಮರು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದರು. ಇಂಥ ವಿಚಿತ್ರ ಪ್ರಸಂಗ ಕುರುವಂಶದಲ್ಲಿ ಹರಿಸಂಕಲ್ಪದಿಂದ ಬಂತು. ಮುಂದೆ ಅಂಬೆ ಏನಾದ್ಲು, ಆ ಕಡೆ ಬ್ರಹ್ಮದತ್ತನೂ ಮಾಡ್ಕೊಳ್ಳಿಲ್ಲ, ಭೀಷ್ಮರು ಕೂಡ ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಹಠ ಹಿಡಿದ್ರು. ಆವಾಗ ಅಂಬೆ ಪರಶುರಾಮದೇವರ ಹತ್ರ ಹೋಗಿ ಭೀಷ್ಮರ ಮೇಲೆ ದೂರು ಕೊಡ್ತಾಳೆ. ಆ ಅಂಬೆಯ ಕಥೆ ಮತ್ತು ಭೀಷ್ಮರಿಗೆ ನಡೆದಂತಹ ಪರಸ್ಪರ ವೈರ ಇದು ಕಾರಣ ಆಗ್ತದೆ. ಅದು ಬ್ರಹ್ಮದೇವರ ಶಾಪದಿಂದಲೇ ಅವರಿಬ್ಬರ ವೈರದ ಪರಿಣಾಮ ಏನಾಯಿತು ಅಂತನ್ನೋದನ್ನ ನಾಳೆ. ಭೀಷ್ಮಾಚಾರ್ಯರು ತಮ್ಮ ತಮ್ಮನಾದಂಥ ವಿಚಿತ್ರ ವೀರ್ಯನಿಗೆ ವಿವಾಹ ಮಾಡಬೇಕು ಅಂತ ಹೇಳಿ 3 ಕನ್ಯೆಯರನ್ನು ತಂದಿದ್ದಾರೆ. ಆ 3 ಕನ್ಯೆಯರು ಕೂಡ ಕಾಶಿರಾಜನ ಮಕ್ಕಳು, ಅಂಬಾ ಅಂಬಿಕಾ ಅಂಬಾಲಿಕಾ ಅಂತ 3 ಜನ. ಸಾಲ್ವ ದೇಶದ ಬ್ರಹ್ಮದತ್ತ ಅಂತ ಒಬ್ಬ ಅಸುರ ಅವನಿಗೆ ವಿವಾಹ ಮಾಡಿಕೊಡ್ತಕ್ಕಂತಹ ಸಂದರ್ಭದಲ್ಲಿ ಆ ವಿವಾಹ ಮಂಟಪಕ್ಕೆ ಹೋಗಿ
ಭೀಷ್ಮಾಚಾರ್ಯರು ತಮ್ಮ ಪರಾಕ್ರಮದಿಂದ ಆ ಬ್ರಹ್ಮದತ್ತನನ್ನ ಅಲ್ಲಿರ್ತಕ್ಕಂತಹ ಬೇರೆ ಎಲ್ಲ ಕ್ಷತ್ರಿಯರನ್ನ ಯುದ್ಧದಲ್ಲಿ ಸೋಲಿಸಿ ಆ ಮೂರು ಕನ್ಯೆಯರನ್ನ ತಮ್ಮ ವೀರ್ಯದಿಂದ ತಮ್ಮ ಪರಾಕ್ರಮದಿಂದ ಅಪಹಾರ ಮಾಡಿಕೊಂಡು ಬಂದಿದ್ದ. ದಾರಿಯಲ್ಲಿ ವಿಷಯ ತಿಳಿಸಿದ್ರು, ನಾನು ನನಗಾಗಿ ನಿಮ್ಮನ್ನು ತಂದಿಲ್ಲ, ನನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ತಂದಿದ್ದೇನೆ ಎಂದು. ಸಂವಾದಂ ಚಕ್ರತು ಶುಭೆ ಅಂಬಿಕಾಂ ಬಾಲಿಕೆಯ ತತ್ರ ಸಂವಾದಂ ಚಕ್ರತು ಶುಭೆ. ಅಂಬಿಕೆ ಮತ್ತು ಅಂಬಾಲಿಕೆ ಇಬ್ರು ಆಗ್ಲಿ ಪರವಾಗಿಲ್ಲ ಅಂತ ಅವರು ಒಪ್ಪಿಕೊಂಡ್ರು. ವಿಚಿತ್ರ ವೀರ್ಯನಿಗೆ ಮದುವೆ ಮಾಡಿಕೊಡ್ತೇನೆ ಎಂದಾಗ ಅವರಿಬ್ರು ಒಪ್ಪಿಕೊಂಡ್ರು. ಅಂಬೆ ಮಾತ್ರ ಇಲ್ಲ, ನನಗೆ ಸಾಧ್ಯವಿಲ್ಲ, ಮಾಡಿಕೊಳ್ಳೋದಾದ್ರೆ ನೀನು ಮಾಡ್ಕೋಬೇಕು, ಇಲ್ಲ ಅಂದ್ರೆ ನಾನು ಬ್ರಹ್ಮದತ್ತನ ಬಳಿಯೇ ಹೋಗ್ತೇನೆ ಅಂತ ಹಠ ಹಿಡಿದ್ಲು. ಭೀಷ್ಮರು ಅಂಬೆಯನ್ನು ಕಳಿಸಿಬಿಟ್ರು, ನಾನಂತೂ ಮದುವೆ ಮಾಡಿಕೊಳ್ಳೋದಿಲ್ಲ, ಬೇಕಾದ್ರೆ ಹೋಗು, ಬ್ರಹ್ಮದತ್ತನ ಬಳಿ ಹೋಗು ಅಂತ ಕಳಿಸಿದ. ಈ ರೀತಿ ಅಂಬಿಕೆ ಅಂಬಾಲಿಕೆ ಇಬ್ರು ಸಮ್ಮತಿ ಸೂಚಿಸಿದಾಗ ಅಂಬೆ ಒಬ್ಬಳು ವಿರೋಧ ಮಾಡಲಿಕ್ಕೆ ಕಾರಣ ಏನು ಅಂತಂದ್ರೆ, ಶ್ರೀಮದ್ ಆಚಾರ್ಯರು ಅದನ್ನು ವಿಮರ್ಶೆ ಮಾಡಿ ಹೇಳ್ತಾರೆ, ಅಂಬೆ ಪೂರ್ವ ಜನ್ಮದಲ್ಲಿ ಯಾರು ಜುನಾಮಕ ವಸುವಿನ ಹೆಂಡತಿ ವರಾಂಗಿಯಾಗಿದ್ದು, ತನ್ನ ಗಂಡನನ್ನ ಜೂ ಅನ್ನೋ ವಸುವನ್ನ ವಸಿಷ್ಠರ ಹಸು ಕದ್ದುಕೊಂಡು ಬನ್ನಿ ಅಂತ ಪ್ರೇರಣೆ ಮಾಡಿದ್ದಕ್ಕೆ ವಸಿಷ್ಠರಲ್ಲಿದ್ದಂತಹ ಬ್ರಹ್ಮದೇವರು ಶಾಪ ಕೊಟ್ಟಿದ್ರು, ಆ ವರಾಂಗಿಗೆ ಶಾಪ ಕೊಟ್ಟಿದ್ರು, ನೀನು ಅಂಬೆಯಾಗಿ ಹುಟ್ಟಬೇಕು, ಆಗ ನಿನಗೆ ಪತಿಯೇ ದೊರಕದಂತಾಗಲಿ ಅಂತ ಶಾಪ ಕೊಟ್ಟಿದ್ರು. ಆ ಒಂದು ಶಾಪದಿಂದ ಅಂಬೆ ಇಂತಹ ಕೆಲಸ ಮಾಡಿದ್ರು. ಬ್ರಹ್ಮದತ್ತ ಹೇಳಿದ್ದಕ್ಕೆ ವಿರೋಧ ಮಾಡಿಬಿಟ್ಲು, ನಾನು ವಿಚಿತ್ರ ವೀರ್ಯನ ಮದುವೆ ಆಗುವುದಿಲ್ಲ, ನಾನು ಬ್ರಹ್ಮದತ್ತನನ್ನೇ ಆಗುವುದು ಅಂತ ಹೇಳಿಬಿಟ್ರು. ಸರಿ ಹೋಗು ಅಂತ ಕಳಿಸಿಬಿಟ್ರು. ಭೀಷ್ಮರು ಬಂದು ಅಲ್ಲಿಂದ ಬ್ರಹ್ಮದತ್ತನ ಹತ್ರ ಬಂದಾಗ ಆ ಬ್ರಹ್ಮದತ್ತ ಹೇಳ್ತಾನೆ, ತೇನಾಪಿ ಸಂಪರಿತ್ಯಕ್ತ ಪರಾಮೃಷ್ಟೇತಿ ಸಹ ಪುನಃ ಭೀಷ್ಮ ಮಾಪ ಸನೋ ಗೃಹಾತ್ ಪ್ರಯೌ ಸಾಪಿ ಭಾರ್ಗವಂ. ಆ ಅಂಬೆ ಬ್ರಹ್ಮದತ್ತನ ಹತ್ರ ಬಂದಾಗ ಬ್ರಹ್ಮದತ್ತ ಹೇಳಿದ, ಭೀಷ್ಮರು ಒಂದ್ಸಲ ನಿನ್ನನ್ನ ಕೈ ಹಿಡಿದು ಎಳ್ಕೊಂಡು ಹೋಗಿದ್ದಾರೆ, ಭೀಷ್ಮರಿಂದ ನೀನು ಪರಾಮೃಷ್ಟಳಾಗಿದ್ದಿ, ಸ್ಪೃಷ್ಟಳಾಗಿದ್ದಿ, ಆದ್ರಿಂದ ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳೋದಿಲ್ಲ ಅಂತ ಅಂದ. ಇದು ಮುಖ್ಯ ಕಾರಣ ಅಲ್ಲ, ಆ ಬ್ರಹ್ಮದತ್ತನಿಗೆ ನಿಜವಾಗಿಯೂ ಭೀಷ್ಮರ ಭಯ. ಒಂದು ಸಲ ಭೀಷ್ಮರು ಎಳ್ಕೊಂಡು ಹೋಗಿದ್ದಾರೆ, ಮತ್ತೆ ನಾನು ಇವಳನ್ನು ಮದುವೆ ಮಾಡಿಕೊಂಡ್ರೆ ಭೀಷ್ಮರು ಸುಮ್ಮನೆ ಬಿಟ್ಟಾರೋ ನನ್ನ ಅಂತ ಭೀಷ್ಮರ ಭಯದಿಂದ ಈ ನೆಪ ಹೇಳಿ ಬ್ರಹ್ಮದತ್ತ ಅವಳನ್ನು ಹಿಂಕಳಿಸಿಬಿಟ್ಟು, ಭೀಷ್ಮರು ಎಳ್ಕೊಂಡು ಹೋಗಿದ್ದಾರೆ, ನಾನು ಮಾಡಿಕೊಳ್ಳೋದಿಲ್ಲ, ಸರಿ ಹಾಗಾದ್ರೆ ಭೀಷ್ಮರ ಹತ್ರನೇ ಹೋಗ್ತೇನೆ ಅಂತ ಮತ್ತೆ ಭೀಷ್ಮರ ಬಳಿ ಬಂದು ಕೇಳಿದ್ಲು. ಇಲ್ಲ ಬ್ರಹ್ಮದತ್ತ ಬೇಡ ಅಂತ ಅವನೇ ಬಿಟ್ಟುಬಿಟ್ಟ, ನೀವೇ ಮಾಡಿಕೊಳ್ಳ್ರಿ ಅಂತಂದು. ಇಲ್ಲ ನಾನು ಮಾಡಿಕೊಳ್ಳೋದಿಲ್ಲ ಅಂತ ಮತ್ತಿವರು ಕೂಡ ನಿಷೇಧ ಮಾಡಿಬಿಟ್ರು. ಈ ರೀತಿ ಆ ಅಂಬೆಯ ಪರಿಸ್ಥಿತಿ ಏನಾಯಿತು ಅಂತಂದ್ರೆ, ಅಂಬಾ ಭೀಷ್ಮಂ ಪುನಃ ಸಾಲ್ವಂ, ಭೀಷ್ಮಂ ಸಾಲ್ವಂ ಪುನಃ ಪುನಃ ಗಮನಾಗಮನೇನೈವಂ ಅನೈಶೀತ್ ಷಟ್ ಸಮಾನೃಪ. ಒಂದ್ಸಲ ಭೀಷ್ಮರ ಹತ್ರ ಬರೋದು, ಇಲ್ಲ ನಾನು ಮಾಡ್ಕೊಳ್ಳೋದಿಲ್ಲ ಅಂದಾಗ ಬ್ರಹ್ಮದತ್ತನ ಹೋಗಿ ಕೇಳೋದು, ಅವನು ಇಲ್ಲ ನಾನು ಮಾಡ್ಕೊಳ್ಳೋದಿಲ್ಲ ಅಂದಾಗ ಮತ್ತೆ ಇಲ್ಲಿ ಬಂದು ಇಲ್ಲಿ ದಮ್ಮಯ ಹಾಕೋದು, ಏನಾದ್ರೂ ಮಾಡಿ ನೀನು ಮಾಡ್ಕೊ ಅಂತ, ಇಲ್ಲ ಅಂದ್ರೆ ಮತ್ತೆ ಭೀಷ್ಮನ ಬ್ರಹ್ಮದತ್ತನ ಹತ್ರ ಹೋಗೋದು. ಹೀಗೆ ಅಂಬಾ ಭೀಷ್ಮಂ ಪುನಃ ಸಾಲ್ವಂ, ಭೀಷ್ಮಂ ಸಾಲ್ವಂ ಪುನಃ ಪುನಃ, ಭೀಷ್ಮ ಸಾಲ್ವ, ಸಾಲ್ವ ಅಂದ್ರೆ ಬ್ರಹ್ಮದತ್ತ, ಒಂದ್ಸಲ ಬ್ರಹ್ಮದತ್ತ ಒಂದ್ಸಲ ಭೀಷ್ಮ, ಈ ರೀತಿ ತಿರುಗಿ ತಿರುಗಿ ಆರು ವರ್ಷ ಹೀಗೆ ನೋಡಿದ್ಲಂತ. ಆರು ವರ್ಷದವರೆಗೆ ಗಮನ ಗಮನ ಏನೈವಂ ಅನೈಶೀತ್ ಷಟ್ ಸಮಾನೃಪ. ಆರು ವರ್ಷ ಕಳೆದಂತೆ ಆ ಕಡೆ ಬ್ರಹ್ಮದತ್ತನೂ ಮಾಡಿಕೊಳ್ಳಿಲ್ಲ, ಈ ಕಡೆ ಭೀಷ್ಮನೂ ಮದುವೆ ಮಾಡಿಕೊಳ್ಳಿ. ಬ್ರಹ್ಮದೇವರ ಶಾಪ ಅಂದ್ರೆ ಹೀಗೆ ಕೆಲಸ ಮಾಡಿ. ಆರು ವರ್ಷ ಅಲ್ಲ, ಇನ್ನು 12 ವರ್ಷ ತಿರುಗಿದ್ರು ಕೂಡ ಅವಳಿಗೆ ಅದೇ ಗತಿ. ಅಂಥ ಶಾಪ ಕೊಟ್ಬಿಟ್ಟಿದ್ರು ಭೀಷ್ಮರು. ಕೊನೆಗೆ ಅಂಬೆ ಇನ್ನೇನು ಉಪಾಯ ಇಲ್ಲ ಅಂತಾದಾಗ ಭೀಷ್ಮನ ಮೇಲೆ ವಿರೋಧ ಪ್ರಾರಂಭ ಮಾಡಿದ್ರು. ಭೀಷ್ಮನ ಮೇಲೆ ದ್ವೇಷ ಬಂತು. ಪೂರ್ವಜನ್ಮದಲ್ಲಿ ಗಂಡನೇ ಅಂಬೆ, ಪೂರ್ವಜನ್ಮದಲ್ಲಿ ವರಾಂಗಿ, ಭೀಷ್ಮ ಹಿಂದಿನ ಜನ್ಮದಲ್ಲಿ ದ್ವಿನಾಮಕ ವಸು, ಅವರಿಬ್ರು ದಂಪತಿಗಳು. ಅಂಥ ವರಾಂಗಿ ತಾನು ಅಂಬೆಯಾಗಿ ಹುಟ್ಟಿ ಭೀಷ್ಮರನ್ನ ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಎಷ್ಟು ಸಿಟ್ಟು ಬಂತು ಅಂತಂದ್ರೆ ಭೀಷ್ಮರ ಹತ್ರ ಅವಳು ಮನಸ್ಸಿನಲ್ಲಿ ಅಂದ್ಕೊಂಡ್ಲಂತೆ, ನೀನು ಮಾಡ್ಕೊಳ್ಳದೇ ಇದ್ರೆ ನಿಮ್ಮ ಗುರು ಇದ್ದಾನಲ್ಲ ಪರಶುರಾಮದೇವರು, ಅವ್ರ ಹತ್ರ ಹೋಗಿ ಅವ್ರ ಹತ್ರ ಹೇಳಿ ನಿನ್ನನ್ನು ಮದುವೆ ಮಾಡ್ಕೊಳ್ತೇನೆ ಅಂತ ಛಲ ತೊಟ್ಟು. ಪರಶುರಾಮದೇವರು ಹೇಳಿದ್ಮೇಲೆ ಮಾಡ್ಕೊಳ್ಳೇಬೇಕಲ್ಲ ಭೀಷ್ಮ. ಆ ರೀತಿ ಛಲ ತೊಟ್ಟು ಅಂಬೆ ಪರಶುರಾಮದೇವರ ಹತ್ರ ಹೋದ್ರು. ನೀವು ನಿಮ್ಮ ಶಿಷ್ಯನಾದಂತಹ ಭೀಷ್ಮನಿಗೆ, ಯಾಕೆಂದ್ರೆ ಭೀಷ್ಮ ಹೇಗಿದ್ರು, ಪರಶುರಾಮದೇವರ ಹತ್ರ ನೂರಾರು ವರ್ಷ ಅಧ್ಯಯನ ಮಾಡಿದ್ದ, ತತ್ವಶಾಸ್ತ್ರ ಅಸ್ತ್ರ ಎಲ್ಲ ಅಧ್ಯಯನ ಮಾಡಿದ್ದಾನೆ. ಆದ್ರಿಂದ ಪರಶುರಾಮರು ಹೇಳೇ ಹೇಳ್ತಾರೆ, ಪರಶುರಾಮರು ಹೇಳಿದ್ಮೇಲೆ ಭೀಷ್ಮ ತನ್ನನ್ನು ಮದುವೆ ಮಾಡಿಕೊಂಡೇ ಮಾಡ್ಕೊಳ್ತಾನೆ. ಈ ವಿಶ್ವಾಸ ಇಟ್ಟುಕೊಂಡು ಅಂಬೆ ಪರಶುರಾಮ ದೇವರ ಹತ್ರ ಹೋಗಿ ಶರಣಾಗತಳಾಗಿ ಕೇಳ್ಕೊಂಡ್ಲಂತೆ, ನೀವು ಭೀಷ್ಮರಿಗೆ ಹೇಳಿ ನನ್ನನ್ನು ಮದುವೆ ಮಾಡಿಕೊಳ್ಳೋ ಹಾಗೆ ಮಾಡ್ರಿ. ಪರಶುರಾಮ ದೇವರು ಅಂಬೆ ಶರಣಾಗತಳಾದಕ್ಕೆ ಬಂದು ಕಾಲಿಗೆ ಬಿದ್ದು, ಒಬ್ಬ ಹೆಣ್ಣು ಮಗಳು ಮದುವೆ ಅಂತ ಕೇಳ್ತಾ ಇದ್ದಾಳೆ, ಅದು ಭೀಷ್ಮನನ್ನೇ ಮಾಡ್ಕೊಳ್ತೇನೆ ಅಂತ ಇದ್ದಾಳೆ, ಭೀಷ್ಮ ಹೇಗಿದ್ರು ನನ್ನ ಶಿಷ್ಯ, ನಾ ಹೇಳಿದ ಮಾತು ಕೇಳ್ತಾನೆ, ಮದುವೆ ಮಾಡ್ಕೊಳ್ತಾನೆ ಅಂತಂದು ವಿಶ್ವಾಸ ಇಟ್ಟುಕೊಂಡು ಪರಶುರಾಮ ದೇವರು ಆಗ್ಲಿ ಅಂತ ಮಾತು ಕೊಟ್ಟರು. ಆಗ್ಲಿ ನಿನ್ನನ್ನು ಭೀಷ್ಮರ ಜೊತೆಗೆ ಸೇರಿಸ್ತೇನೆ ಅಂತ ವರ ಕೊಟ್ಟುಬಿಟ್ರು, ಮಾತು ಕೊಟ್ಟು ಮಾತು ಕೊಟ್ಟು ಅವಳನ್ನು ಕರ್ಕೊಂಡೇ ಬಂದ್ರಂತೆ ಭೀಷ್ಮ ಇದ್ದಲ್ಲಿ. ಭೀಷ್ಮನನ್ನು ಕರೆಸಲಿಲ್ಲ, ಪರಶುರಾಮ ದೇವರೇ ಅಂಬೆಯನ್ನು ಕರ್ಕೊಂಡು ಭೀಷ್ಮ ಇದ್ದಲ್ಲಿ ಬಂದು ಹೇಳಿದ್ರಂತೆ, ಭೀಷ್ಮ ನೀನು ಇವಳನ್ನು ಮದುವೆ ಮಾಡಿಕೊ.
ಕೇಳ್ತಾ ಇದ್ದಾಳೆ, ಅಪೇಕ್ಷೆ ಪಡ್ತಿದ್ದಾಳೆ ಮದುವೆ ಮಾಡು. ಎಂಥ ಛಲ ಭೀಷ್ಮರಿಗೆ ಅಂದ್ರೆ, ಪರಶುರಾಮ ದೇವರು ಹೇಳಿದ್ರು ಕೂಡ ಭೀಷ್ಮರು ಹೇಳ್ತಿದ್ದಾರೆ, ನಾನೊಂದು ಸಲ ಪ್ರತಿಜ್ಞೆ ಮಾಡಿದ್ದೀನಿ ನಮ್ಮ ತಂದೆಗೋಸ್ಕರ, ನಾನು ವಿವಾಹವಾಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀನಿ, ಆದ್ರಿಂದ ನಾನು ಮಾಡಿಕೊಳ್ಳೋದಿಲ್ಲ ಅಂತ. ಪರಶುರಾಮದೇವರು ಹೇಳಿದ್ರು ಕೂಡ ನನ್ನ ಪ್ರತಿಜ್ಞೆ ನನಗೆ ಮುಖ್ಯ, ನಾನು ಮಾಡಿಕೊಳ್ಳೋದಿಲ್ಲ ಅಂತ ಭೀಷ್ಮರು ಹೇಳಿಬಿಟ್ಟು ಪರಶುರಾಮದೇವರು ಕೇಳಿದ್ರು, ಇಲ್ಲ ನೀನು ಅಂಬೆಯನ್ನು ಮದುವೆ ಆಗಬೇಕು, ನಾ ಹೇಳ್ತಿದ್ದೀನಿ ಅಂಬೆಯನ್ನು ಮದುವೆ ಆಗು, ಆಗೋದಿಲ್ಲ ಅಂದ್ರೆ ನನ್ನ ಹತ್ರ ಯುದ್ಧಕ್ಕೆ ಬಾ ಅಂದ್ರಂತ. ಭೀಷ್ಮ ಹೇಳಿದ, ಬೇಕಾದ್ರೆ ನಾನು ಯುದ್ಧಕ್ಕೆ ಬರ್ತೀನಿ, ಅಂಬೆಯನ್ನು ಮದುವೆ ಆಗೋದಿಲ್ಲ ಅಂತ. ಇಂಥ ವಿಚಾರ, ಪರಶುರಾಮ ದೇವರು ಹೇಳಿದ್ರೆ ಪರಶುರಾಮ ದೇವರ ಹತ್ರ ಯುದ್ಧ ಬೇಕಾದ್ರೆ ನಾನು ಮಾಡಿ ಏನು, ಅಂಬೆನಂತೂ ಮದುವೆ ಮಾಡಿಕೊಳ್ಳೋದಿಲ್ಲ ಅನ್ನುವಷ್ಟು ಛಲ ಭೀಷ್ಮನಿಗೆ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ, ಬ್ರಹ್ಮದೇವರ ಶಾಪ. ಅಂಬೆಗೆ ಮದುವೆ ಆಗಬಾರದು, ವರಾಂಗಿಗೆ ಮದುವೆ ಆಗಬಾರದು ಅಂತ ಬ್ರಹ್ಮದೇವರ ಶಾಪ ಇತ್ತು. ಯಾಕೆ ಅಂದ್ರೆ ಗಂಡನ ದನಕ್ಕೆ ದಿನಕ್ಕೆ ಹಚ್ಚಿತ್ತು, ಎಂಥ ದುರಂತ ಆಗ್ತದೆ ಅನ್ನೋದಕ್ಕೆ ಇದು ನಿದರ್ಶನ. ಆದ್ರಿಂದ ಪರಶುರಾಮ ದೇವರ ಹತ್ರ ಭೀಷ್ಮರು ಹೇಳಿದ್ರು, ಬೇಕಾದ್ರೆ ನಾನು ಯುದ್ಧಕ್ಕೆ ತಯಾರಾಗ್ತೀನಿ ಹೊರತು ಪ್ರಾಣ ಬಿಟ್ಟೇನು ಹೊರತು ನಾನು ಅಂಬೆಯನ್ನಂತೂ ಮದುವೆ ಆಗುವುದಿಲ್ಲ. ಹೇಳಿದ ಮೇಲೆ ಯುದ್ಧ ಪ್ರಾರಂಭ ಆಯಿತು. ಭೀಷ್ಮರಿಗೂ ಪರಶುರಾಮ ದೇವರಿಗೂ ಯುದ್ಧ. ಪರಶುರಾಮ ದೇವರು ಗುರುಗಳು, ಭೀಷ್ಮಾಚಾರ್ಯರು ಅವರ ಜೊತೆ ಯುದ್ಧಕ್ಕೆ ನಿಂತಿದ್ದಾರೆ. ಅವರಿಬ್ಬರಿಗೂ ಯುದ್ಧ ನಡೀತು. ಆ ಯುದ್ಧದಲ್ಲಿ ಏನಾಯಿತು ಅಂತಂದ್ರೆ, ಪ್ರಚಲಿತ ಕಥೆಯ ಪ್ರಕಾರ ಭೀಷ್ಮರೇ ಗೆದ್ದುಬಿಟ್ರು, ಪರಶುರಾಮ ದೇವರು ಸೋತರು. ಆದ್ರಿಂದ ಭೀಷ್ಮರು ಅಂಬೆಯನ್ನು ಮದುವೆ ಮಾಡಿಕೊಳ್ಳೋ ಪ್ರಸಂಗ ಬರಲೇ ಇಲ್ಲ. ಇವರು ಒಂದು ವೇಳೆ ಸೋತಿದ್ರೆ ಮದುವೆ ಮಾಡಿಕೊಳ್ಬೇಕಾಗ, ಸೋಲದೆ ಹಾಗೆ ಯುದ್ಧ ಮಾಡಿದ್ರೆ ಸಾಯ್ಬೇಕಾಗ್ತದೆ. ಕೊನೆಗೆ ಇವರೇ ಗೆದ್ರು. ಆದ್ರಿಂದ ಅಂಬೆಯನ್ನು ಮದುವೆ ಮಾಡಿಕೊಳ್ಳಲಿಲ್ಲ, ಹಾಗೆ ಉಳ್ಕೊಂಡ್ರು. ಇದು ನಿಜವಾದ ಕಥೆ ಅಲ್ಲ. ಇದು ಹೀಗೆ ಪ್ರಚಲಿತವಾದಂತಹ ಕಥೆ. ಶ್ರೀಮದಾಚಾರ್ಯರು ನಿರ್ಣಯ ಹೇಳ್ತಾರೆ, ಅನಂತ ಶಕ್ತಿರಪಿ ಸನ್ ನ ಭೀಷ್ಮಂ ನಿಜಘಾನಃ ನ ಚ ಅಂಬಾಂ ಗ್ರಹಯಾಮಾಸ ಭೀಷ್ಮ ಕಾರುಣ್ಯಯಂತ್ರಿತ. ಪರಶುರಾಮ ದೇವರಿಗೆ ಇಷ್ಟು ಭೀಷ್ಮ ಹೇಳಿದ್ರು ಕೂಡ ಭೀಷ್ಮರ ಮೇಲೆ ಎಷ್ಟು ಕಾರುಣ್ಯ ಬಂತು ಅಂತಂದ್ರೆ, ತನ್ನ ಪ್ರತಿಜ್ಞೆ ಪರಿಪಾಲನೆ ಆಗಬೇಕು ಅಂತ ಹೇಳಿ ಭೀಷ್ಮ ಈ ರೀತಿ ಯುದ್ಧಕ್ಕೆ ತಯಾರಾಗಿದ್ದಾನೆ. ಆದರೆ ಭೀಷ್ಮನನ್ನ ಕೊಲ್ಲಬಾರದು, ಭೀಷ್ಮನ ಮೇಲೆ ಅಷ್ಟು ಕಾರುಣ್ಯ ಇತ್ತಂತೆ, ಭೀಷ್ಮರನ್ನ ಕೊಲ್ಲಬಾರದು ಅಂತ ಪರಶುರಾಮ ದೇವರು ತೀರ್ಮಾನ ಮಾಡಿದರು. ಕೊಲ್ಲದೇ ಇದ್ರೆ ಹಾಗೆ ಸೋಲಿಸಿಬಿಟ್ರೆ ಅಂಬೆಯನ್ನು ಮದುವೆ ಮಾಡಿಕೊಳ್ಬೇಕಾಗ, ಅವಾಗ ಪ್ರತಿಜ್ಞಾಭಂಗ ಆಗ್ತದೆ ಭೀಷ್ಮಂದು. ಅದು ಆಗುವ ಪ್ರತಿಜ್ಞಾಭಂಗ ಆಗಿಬಿಟ್ರೂ ಕೂಡ ಭೀಷ್ಮರಂಥವರಿಗೆ ಅದು ಒಂದು ರೀತಿ ಸಾವೆ ಅಂತ. ಪ್ರತಿಜ್ಞೆ ಮಾಡಿದ್ದು ಭಂಗ ಆಯಿತು ಅಂದ್ರೆ ಅದೊಂದು ರೀತಿ ಸಾವೆ, ದೇಹ ಪರಿತ್ಯಾಗ ಆದ್ರೂ ಒಂದು ರೀತಿ ಸಾವೆ. ಆದ್ರಿಂದ ಭೀಷ್ಮ ಕಾರುಣ್ಯಯಂತ್ರಿತ, ಪರಶುರಾಮ ದೇವರು ಭೀಷ್ಮರ ಮೇಲೆ ಕಾರುಣ್ಯ ತೋರಿಸಿ ಭೀಷ್ಮನನ್ನು ಕೊಲ್ಲೂ ಇಲ್ಲ ಸೋಲಿಸಲೂ ಇಲ್ಲ, ತಾವೇ ಜಗತ್ತಿನ ದೃಷ್ಟಿಯಲ್ಲಿ ಅಂಬೆಯ ದೃಷ್ಟಿಯಲ್ಲಿ ತಾವೇ ಸೋತ ಹಾಗೆ ಮಾಡಿಬಿಟ್ರಂತ. ಇದು ಪರಮಾತ್ಮ ಪರಶುರಾಮ ದೇವರು ನಿಜವಾಗಿಯೂ ಸೋತದ್ದಲ್ಲ, ನಿಜವಾಗಿಯೂ ಅವರೇ ಗೆದ್ರಂತೆ, ಗೆದ್ದದ್ದು ಪರಶುರಾಮ ದೇವರೇ. ಆದರೆ ಅಂಬೆ ದೃಷ್ಟಿಯಲ್ಲಿ, ಲೋಕದ ದೃಷ್ಟಿಯಲ್ಲಿ ತಾವು ಸೋತ ಹಾಗೆ ಮಾಡಿದರು. ಭಾರಿ ಭಾರಿ ವಿಚಿತ್ರ ಈ ರೀತಿ ನಟನೆ ಮಾಡಬೇಕಾದ್ರೆ, ನಿಜವಾಗಿಯೂ ಗೆದ್ದು ಲೋಕ ದೃಷ್ಟಿಯಲ್ಲಿ ಸೋತ ಹಾಗೆ ನಟನೆ ಮಾಡಿದ್ರಂತೆ. ಯಾರಿಗೂ ಗೊತ್ತಿಲ್ಲ, ಪರಶುರಾಮ ದೇವರಿಗೆ ತನಗೊಂದು ಗೊತ್ತು, ನಾನು ಗೆದ್ದಿದ್ದೇನೆ ಅಂತ ಭೀಷ್ಮರಿಗೆ ಗೊತ್ತು. ಲೋಕ ದೃಷ್ಟಿಯಲ್ಲಿ ಮಾತ್ರ ಪರಶುರಾಮ ದೇವರು ಸೋತರು ಅಂತ ಎಲ್ರಿಗೂ ಅನಿಸ್. ಅನಂತ ಶಕ್ತಿ ಸಕಲಾಂತರಾತ್ಮ ಯತ್ ಸರ್ವವಿತ್ ಸರ್ವವಶೀಚ ಸರ್ವಜಿತ್ ನಯತ್ ಸಮೋನ್ಯೋಸ್ತಿ ಕಥಂಚ ಕುತ್ರಚಿತ್ ಕಥಂ ಶಕ್ತಿ ಪರಮಸ್ಯ ತಸ್ಯ. ಸಾಕ್ಷಾತ್ ಪರಮಾತ್ಮನ ಅವತಾರಭೂತರಾದಂತಹ ಪರಶುರಾಮ ದೇವರಿಗೆ ಭೀಷ್ಮರನ್ನು ಸೋಲಿಸಲಿಕ್ಕೆ ಆಗಲಿಲ್ಲ ಅಂತ ಅನ್ನೋದು ಯಾರು ಭಾವಿಸಬಾರದು. ಸರ್ವಶಕ್ತನಾಗಿರತಕ್ಕಂತಹ ಪರಮಾತ್ಮನಿಗೆ ಯಾರು ಸಮಾನರಿಲ್ಲ, ಉತ್ತಮರಿಲ್ಲ. ಅಂಥದ್ದು ಪರಮಾತ್ಮ ಪರಶುರಾಮ ದೇವರು ಸೋತರು ಅಂದ್ರೆ ಏನರ್ಥ? ಭೀಷ್ಮಂ ಸ್ವಭಕ್ತಂ ಯಶಸಾಭಿಪೂರಯನ್, ತನ್ನ ಭಕ್ತನಾಗಿರತಕ್ಕಂತಹ ಭೀಷ್ಮನಿಗೆ ಕೀರ್ತಿ ಬರಲಿ ಅಂತ ತಾನೇ ಸೋತ ಹಾಗೆ ಮಾಡಿದ್ರಂತೆ ಪರಶುರಾಮ ದೇವರು. ತಂದೆ ಕೆಲವು ಸಲ ಮಗನ ಜೊತೆಗೆ ಆಟ ಆಡುವಾಗ ತಾನೇ ಸೋತ ಹಾಗೆ ಮಾಡ್ತಾನಂತೆ, ಇಲ್ಲದೆ ಇದ್ರೆ ಮಗನಿಗೆ ಉತ್ಸಾಹನೇ ಬರೋದಿಲ್ಲ ಅಂತ. ಅವನಿಗೆ ಸ್ವಲ್ಪ ಹುರಿದುಂಬಿಸಲಿಕ್ಕೆ, ಅವನಿಗೆ ಹುರುಪು ಬರಲಿಕ್ಕೆ ಹೇಗೆ ತಂದೆ ಸೋತ ಹಾಗೆ ಮಾಡ್ತಾನೋ ಅದರಂತೆ ಪರಶುರಾಮ ದೇವರು ಭೀಷ್ಮರ ಹತ್ರ ಯುದ್ಧ ಮಾಡಿ ಸೋತಂತೆ ನಟಿಸಿದ್ರಂತೆ. ಇದರಿಂದ ಲೋಕದಲ್ಲಿ ಭೀಷ್ಮರಿಗೆ ಕೀರ್ತಿ ಬಂತು. ಮತ್ತು ಅಂಬೆ ಜೊತೆಗೆ ಮದುವೆ ಆಗಬಾರದು ಅಂತಲೂ ಇತ್ತು ಪರಶುರಾಮ ದೇವರಿಗೆ, ಭೀಷ್ಮನ ಪ್ರತಿಜ್ಞೆ ನಡೀಲಿ ಅಂತಿತ್ತು. ಆದ್ರಿಂದ ಭೀಷ್ಮರಿಗೆ ಕೀರ್ತಿ ಬರಬೇಕು. ಅಂಬೆಯ ಅವಳನ್ನು ವಿವಾಹ ಆಗೋದಿಲ್ಲ, ಒಟ್ಟು ವಿವಾಹನೇ ಆಗೋದಿಲ್ಲ, ಬ್ರಹ್ಮಚಾರಿ ಆಗಿರ್ತೇನೆ ಅಂತ ಏನು ಪ್ರತಿಜ್ಞೆ ಮಾಡಿದ್ರು ಭೀಷ್ಮಾಚಾರ್ಯರು, ಆ ಪ್ರತಿಜ್ಞಾ ಪರಿಪಾಲನೆ ಆಗಬೇಕು. ಅದಕ್ಕೋಸ್ಕರ ಚಿತ್ವ ಇವ ಭೀಷ್ಮಂ ನಜಘಾನ ದೇವ, ಭೀಷ್ಮರನ್ನ ವಾಸ್ತವಿಕವಾಗಿ ಗೆದ್ರು ಕೊಲ್ಲಿಲ್ಲ, ಲೋಕ ದೃಷ್ಟಿಯಿಂದ ಮಾತ್ರ ಸೋತಂತೆ ತೋರಿಸಿದ್ರಂತೆ ಪರಶುರಾಮ ದೇವ್. ಇದಕ್ಕೆ ಏನ್ ಆಧಾರ ಅಂತಂದ್ರೆ, ಸ್ಕಂದ ಪುರಾಣದಲ್ಲಿ ಇಂಥ ಮಾತುಗಳೆಲ್ಲ, ಬ್ರಹ್ಮಾಂಡ ಪುರಾಣ, ಸ್ಕಂದ ಪುರಾಣ ಅಲ್ಲೆಲ್ಲ ಬಂದಿದೆಯಂತೆ. ವಿದ್ಧವನ್ ಮುಗ್ಧವಚ್ಚೈವ ಕೇಶವೋ ವೇದನಾರ್ಥವತ್ ದರ್ಶಯನ್ನಪಿ ಮೋಹಾಯ ನೈವ ವಿಷ್ಣುಸ್ತಥಾ ಭವೇತ್. ಪರಮಾತ್ಮ ಎಷ್ಟೋ ಸಲ ಗಾಯಗೊಂಡವನಂತೆ ನಟಿಸ್ತಾನೆ, ಮುಗ್ಧನಂತೆ, ಏನೂ ಗೊತ್ತಿಲ್ಲದ ಮುಗ್ಧನಂತೆ, ಅಜ್ಞಾನಿಯಂತೆ ನಟಿಸ್ತಾನೆ, ವೇದನೆ ಪಟ್ಟಂತೆ, ದುಃಖಪಟ್ಟಂತೆ ನಟಿಸ್ತಾನೆ, ಸೋತಂತೆ ನಟಿಸ್ತಾನೆ. ಆದರೆ ಎಂದೂ ಕೂಡ ಪರಮಾತ್ಮನಿಗೆ
ವೇದನೆ ಇಲ್ಲ, ದುಃಖ ಇಲ್ಲ, ಮೋಹ ಇಲ್ಲ, ಅಜ್ಞಾನ ಇಲ್ಲ, ಅಜ್ಞರಂತೆ ನಟಿಸ್ತಾನೆ. ಭಾಗವತದಲ್ಲಿ ಬರ್ತದೆ ಕೃಷ್ಣ ಬಲರಾಮರು ಹೋಗಿ ಎಲ್ಲೋ ದಾರಿ ಕೇಳಿದ್ರು ಅಂತ. ಅವರಿಗೆ ದಾರಿ ಗೊತ್ತಿಲ್ಲ ಏನು, ದಾರಿ ಕೇಳಿದ ಹಾಗೆ ಅಜ್ಞರಂತೆ ನಟಿಸ್ತಾರೆ. ವೇದನೆ ಮಾಡಿದ ವೇದನೆ ಅನುಭವಿಸಿದವರಂತೆ ನಟನೆ ಮಾಡ್ತಾರೆ. ವಾಸ್ತವಿಕವಾಗಿ ಯಾವುದೂ ಕೂಡ ಇರೋದಿಲ್ಲ. ಯಶೋ ಭೀಷ್ಮಶ್ಯ ದತ್ವಾತು, ಹೀಗೆ ಭೀಷ್ಮರಿಗೆ ಕೀರ್ತಿ ಬರಬೇಕು, ಭೀಷ್ಮರ ವಚನ ಪರಿಪಾಲನೆ ಆಗಬೇಕು, ಆ ದೃಷ್ಟಿಯಿಂದ ತಾನೇ ಸೋತಂತೆ ನಟಿಸಿದ. ಭೀಷ್ಮರ ಪ್ರತಿಜ್ಞೆ ಸತ್ಯವಾಯಿತು. ಆದ್ರೆ ಇನ್ನೊಂದು ಪ್ರಶ್ನೆ ಬರುತ್ತದೆ, ಭಕ್ತನಾದಂಥ ಭೀಷ್ಮನ ಪ್ರತಿಜ್ಞೆ ಸತ್ಯ ಆಗಬೇಕು ಅಂತ ಹೇಳಿ ತಾನು ವಚನ ಭ್ರಷ್ಟ ಆದ್ನಲ್ಲ. ಪರಶುರಾಮ ದೇವರು ಅಂಬೆಗೆ ಮಾತು ಕೊಟ್ಟಿದ್ದಿಲ್ವೇ, ನಿನ್ನನ್ನು ನಾನು ಭೀಷ್ಮರೊಂದಿಗೆ ಸೇರಿಸ್ತೇನೆ ಅಂತ ಮಾತು ಕೊಟ್ಟಿದ್ರಲ್ಲ, ತಮ್ಮ ಮಾತು ಬಿದ್ದೋಯ್ತಿ. ನಾನು ಮದುವೆ ಆಗೋದಿಲ್ಲ ಅಂತ ಭೀಷ್ಮಾಚಾರ್ಯ ಪ್ರತಿಜ್ಞೆ ನಡೀತು. ಆದ್ರೆ ಅಂಬೆ ಶರಣಾಗತಳಾದಾಗ ಅಂಬೆಗೆ ಮಾತು ಕೊಟ್ಟಿದ್ರು, ನಿನ್ನನ್ನು ನಾನು ಭೀಷ್ಮರ ಜೊತೆಗೆ ಸೇರಿಸ್ತೇನೆ. ಸೇರಿಸಿದ್ರು ಪರಶುರಾಮ ದೇವರು, ಮದುವೆ ಮಾಡಿಸಿದ್ರು, ಆಗ್ಲಿಲ್ವಲ್ಲ. ತಾನು ವಚನ ಭ್ರಷ್ಟನಾದ್ನಲ್ಲ, ಅದು ಆಗಬಾರದು. ಭಕ್ತರ ಪ್ರತಿಜ್ಞೆ ಹೇಗೆ ಪರಿಪಾಲನೆ ಆಗಬೇಕು, ತನ್ನ ಮಾತು ಕೂಡ ಸತ್ಯ ಆಗಬೇಕು. ಸತ್ಯವಾಕ್ ಸತ್ಯ ಸಂಕಲ್ಪ, ಪರಮಾತ್ಮ ಸತ್ಯವಾಕ್ ಸತ್ಯ ಸಂಕಲ್ಪ, ಅವನ ಮಾತು ಸುಳ್ಳಾಯ್ತಲ್ಲ ಅಂತ ಪ್ರಶ್ನೆ ಬಂದ್ರೆ, ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಪರಶುರಾಮದೇವರ ಮಾತು ಸುಳ್ಳಾಗಿಲ್ಲ. ಪರಶುರಾಮದೇವರು ಅಂಬೆಗೆ ವರ ಕೊಟ್ಟಾಗ ಶರಣಾಗತಳಾದಾಗ ಏನು ಮಾತು ಕೊಟ್ಟರು ಪರಶುರಾಮದೇವರು, ಅದನ್ನು ಗಮನಿಸಬೇಕು. ಏನಂದಿದ್ದಾರೆ ಪರಶುರಾಮದೇವರು ಅಂಬೆ ಹತ್ರ, ನಿನ್ನನ್ನು ನಾನು ಭೀಷ್ಮರ ಜೊತೆಗೆ ಸೇರಿಸ್ತೇನೆ ಇಷ್ಟೇ ಅಂದಿದ್ದಾರೆ. ಈ ಜನ್ಮದಲ್ಲಿ ಸೇರಿಸ್ತೇನೆ ಅಂತೇನು ಸೇರಿಸಿಲ್ಲ, ಒಟ್ಟು ನಿನ್ನನ್ನು ಭೀಷ್ಮರ ಜೊತೆಗೆ ಸೇರಿಸ್ತೇನೆ ಅಂದ್ರು. ಸೇರಿಸಿದ್ರು, ಯಾವಾಗ ಸೇರಿಸಿದ್ರು, ಭೀಷ್ಮ ತನ್ನ ದೇಹ ಎಲ್ಲ ಬಿಟ್ಟು ತಾನು ಸತ್ತು ಮೂಲ ರೂಪ ವಸುವಾಗಿ ದಿನಾಮಕ ವಸುವಾಗಿ ಹೋಗಿ ಸೇರಿದ ಮೇಲೆ ಈ ಅಂಬೆಯು ಕೂಡ ಮುಂದೆ ಶಿಖಂಡಿನಿಯಾಗಿ ಆಮೇಲೆ ಶಿಖಂಡಿಯಾಗಿ ಆ ದೇಹವನ್ನೆಲ್ಲ ಬಿಟ್ಟು ತಾನು ಮೂಲ ರೂಪಕ್ಕೆ ವರಾಂಗಿಯಾಗಿ ಹೋದ ಮೇಲೆ ಆಮೇಲೆ ಸೇರಿಸಿದ್ರಂತ ಅವರಿಬ್ಬರು. ಆದ್ರಿಂದ ಪರಶುರಾಮದೇವರ ಮಾತೇನು ಸುಳ್ಳಾಗಲಿಲ್ಲ ಅಂತ ರಾಜ್ಯ. ಅದ್ರ ಮೇಲೆ ಪ್ರಶ್ನೆ ಬರ್ತದೆ, ಭೀಷ್ಮ ವಸುವಾದಾಗ ಈ ಅಂಬೆ ತಾನು ಪುನಃ ವರಾಂಗಿಯಾದಾಗ ಪರಶುರಾಮದೇವರೇನು ಸೇರಿಸೋದು, ಅವರು ಸ್ವತಃ ಪತಿಪತ್ನಿಯರೇ, ಅವರು ತಾವಾಗೆ ಗಂಡ ಹೆಂಡದ್ರಾಗೆ ಆಗ್ತಾರೆ ಅಂತಂದ್ರೆ ಇಲ್ಲ. ಪರಶುರಾಮದೇವರದ ಪಾತ್ರ ಇದರಲ್ಲಿದೆ. ಏನಿದೆ ಅಂತಂದ್ರೆ, ಈ ಅಂಬೆ ಭೀಷ್ಮರನ್ನ ದ್ರೋಹ ಮಾಡಿದ್ರಿಂದ, ಭೀಷ್ಮರ ಜೊತೆಗೆ ದ್ವೇಷ ಮಾಡಿದ್ರಿಂದ ಬಹುಕಾಲ ಅವಳು ಭೂಮಿಯಲ್ಲೇ ಇರಬೇಕಾಗಿತ್ತಂತೆ. ಆದರೆ ಪರಶುರಾಮದೇವರು ಮಾಡಿದ ಅನುಗ್ರಹ ಏನು, ಅವಳಿಗೆ ವರ ಕೊಟ್ಟು ಮಾಡಿದ್ದೇನು ಅಂತಂದ್ರೆ, ಯಾವಾಗ ಭೀಷ್ಮ ತನ್ನ ದೇಹ ಬಿಟ್ಟು ವಸುವಾದ ಅಷ್ಟೊತ್ತಿಗೆ ಸರಿಯಾಗಿ ಇನ್ನೂ ಬಹುಕಾಲ ಇರಬೇಕಾಗಿತ್ತು ಅಂಬೆ ಭೂಮಿಯಲ್ಲಿ, ಅಷ್ಟು ಪಾಪ ಇತ್ತು ಅಂತ ಅವಳಿಗೆ ಗಂಡನ ದ್ವೇಷ ಮಾಡಿದ್ರಿಂದ, ಭೀಷ್ಮಾಚಾರ ದ್ರೋಹ ಮಾಡಿದ್ರಿಂದ ಇನ್ನೂ ಬಹುಕಾಲ ಅವಳು ಭೂಮಿಯಲ್ಲಿ ಕೊಳಿಬೇಕಾಗಿತ್ತು. ಅಂಥದನ್ನ ಆ ಪಾಪ ಪರಿಹಾರ ಮಾಡಿ ಭೀಷ್ಮ ವಸುವಾಗುವ ಹೊತ್ತಿಗೆ ಸರಿಯಾಗಿ ಅಂಬೆಯನ್ನ ವರಾಂಗಿಯನ್ನಾಗಿ ಮಾಡಿ ಸೇರಿಸಿದ್ರಂತ. ಆದ್ರಿಂದ ಅಂಬೆಗೆ ವರ ಕೊಟ್ಟದ್ದು ಆಯ್ತು, ಭೀಷ್ಮರ ಪರಶುರಾಮದೇವರ ಪಾತ್ರ ಇದೆ ಅಂತಲೂ ಆಯ್ತು. ಇದು ಆಚಾರ್ಯರು ವಿಮರ್ಶೆ ಮಾಡಿ ಹೇಳತಕ್ಕಂತಹ ಕ್ರಮ ಇದೆ. ಆದ್ರಿಂದ ಭೀಷ್ಮರ ಪ್ರತಿಜ್ಞೆನೂ ಸುಳ್ಳಾಗ್ಲಿಲ್ಲ, ಪರಶುರಾಮದೇವರ ಮಾತೂ ಸುಳ್ಳಾಗ್ಲಿಲ್ಲ, ಪರಶುರಾಮದೇವರು ಅನುಗ್ರಹ ಮಾಡಿದ ಹಾಗೂ ಆಯ್ತು. ಇಲ್ಲದೇ ಇದ್ರೆ ಆ ಭೀಷ್ಮರು ವಸುವಾಗಿ ಸೇರಿದ್ರೂ ಕೂಡ ಈ ಅಂಬೆ ಭೂಲೋಕದಲ್ಲೇ ಬಹುಕಾಲ ಇರಬೇಕಾಗಿತ್ತಂತ. ಅವಳ ಮೇಲೆ ಮಾಡಿದ ಅನುಗ್ರಹ ಅಂದ್ರೆ, ನಾನು ನಿನ್ನ ಭೀಷ್ಮರ ಜೊತೆಗೆ ಸೇರಿಸ್ತೇನೆ ಅಂತಂದ್ರೆ ಆ ಮಾತಿಗೆ ಅರ್ಥ ಏನು, ಭೀಷ್ಮರು ವಸುವಾದ ಕೂಡಲೇ ಆಗ ನಿನ್ನ ಪಾಪ ಎಲ್ಲ ಪರಿಹಾರ ಮಾಡಿ ನಿನ್ನನ್ನು ಮೂಲ ರೂಪಕ್ಕೆ ಸೇರಿಸಿ ನಾನು ಅನುಗ್ರಹ ಮಾಡ್ತೇನೆ. ಇಲ್ಲದೇ ಇದ್ರೆ ಅಷ್ಟು ಬೇಗ ಮೂಲ ರೂಪಕ್ಕೆ ಸೇರ್ಲಿಕ್ಕೆ ಆಗುದಿಲ್ಲ. ವಾಲಿ ಹೆಂಡತಿ ಇದ್ದಾಳಲ್ಲ, ಅವಳು ಶಚಿದೇವಿ. ವಾಲಿ ಹೆಂಡತಿ ತಾರೆ ಅಂದ್ರೆ ಶಚಿದೇವಿ, ಅವಳು ಸುಗ್ರೀವನ ಸಂಘ ಮಾಡಿದ್ಲು. ವಾಲಿ ಹೆಂಡತಿ ಸುಗ್ರೀವನ ಸಂಘ ಮಾಡಿದ್ರಿಂದ ಅವಳಿಗೆ ಎಂಥ ಗತಿಯಾಯ್ತು, ರಾಮಾಯಣದ ಕಥೆ ಎಲ್ಲ ಮುಗಿಯುವಾಗ ಎಲ್ಲರೂ ಮೂಲ ಲೋಕಕ್ಕೆ ತಮ್ಮ ತಮ್ಮ ಲೋಕಕ್ಕೆ ಹೋದ್ರು, ಅದೇ ವಾಲಿ ಹೆಂಡತಿ ತಾರೆ ಸ್ವರ್ಗ ಲೋಕಕ್ಕೆ ಹೋಗೋಣ ಅಂತ ಹೋದ್ರೆ ಸ್ವರ್ಗ ಬಾಗಿಲು ಹಾಕಿ ಬಿಟ್ಟು, ಅಲ್ಲಿ ಬಾಗಿಲು ಹಾಕಿಬಿಟ್ರಂತೆ, ನಿನಗೆ ಜಾಗ ಇಲ್ಲ ಅಂದ್ರು. ಯಾರಿಗೆ? ತಾರೆಗೆ, ವಾಲಿ ಹೆಂಡತಿಗೆ. ವಾಲಿ ಹೆಂಡತಿ ಅಂದ್ರೆ ಯಾರು? ವಾಲಿ ಯಾರು? ವಾಲಿ ಇಂದ್ರ, ಇಂದ್ರನೇ ವಾಲಿ. ಇಂದ್ರನ ಹೆಂಡತಿ ಶಚಿದೇವಿನೇ ವಾಲಿ ಹೆಂಡತಿ ತಾರೆಯಾಗಿದ್ಲು. ಅಂಥ ತಾರೆ ಸ್ವರ್ಗಕ್ಕೆ ಹೋದ್ರೆ ಅವಳಿಗೆ ಅಲ್ಲಿ ಪ್ರವೇಶ ಸಿಗಲಿಲ್ಲ. ಯಾಕೆ ಸಿಗಲಿಲ್ಲ ಅಂತಂದ್ರೆ, ನೀನು ಸುಗ್ರೀವನ ಸಂಘ ಮಾಡಿದ್ದಿ, ಆದ್ರಿಂದ ನಿನಗೆ ಸ್ವರ್ಗದ ಬಾಗಿಲಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಸ್ವರ್ಗದ ರಾಣಿಗೆ ಸ್ವರ್ಗ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಆಗಲಿಲ್ಲ. ಆಮೇಲೆ ಅವಳು ಪುನಃ ಭೂಮಿಯಲ್ಲಿ ಹುಟ್ಟಿದ್ಲು, ಚಿತ್ರಾಂಗದೆಯಾಗಿ ಹುಟ್ಟಿದ್ಲು. ಚಿತ್ರಾಂಗದೆಯಾಗಿ ಹುಟ್ಟಿ ಆವಾಗ ಅರ್ಜುನನ ಮತ್ತೆ ಮದುವೆ ಮಾಡಿಕೊಂಡ್ಲು. ಅರ್ಜುನನ ಮದುವೆ ಮಾಡಿಕೊಂಡ್ರು ಕೂಡ ಅರ್ಜುನನ ಜೊತೆಗೆ ಚಿತ್ರಾಂಗದ ಇದ್ದದ್ದು 3 ತಿಂಗಳು. ಆಮೇಲೆ ಅರ್ಜುನ ಈ ಕಡೆ ಬಂದುಬಿಟ್ಟ. ಆಮೇಲೆ ಚಿತ್ರಾಂಗದೆ ಆ ಜನ್ಮವನ್ನ ಕಳ್ಕೊಂಡು ಆಮೇಲೆ ಹೋಗ್ಬೇಕಾಯ್ತು. ಹೀಗೆ ಇವೆಲ್ಲ ಪಾಪಕ್ಕೆ ಬಹುಕಾಲ ಇರಬೇಕಾಗ್ತದೆ. ಈ ವರಾಂಗಿಗೆ ಅಂಥ ಪ್ರಸಂಗ ಇತ್ತು ಅಂಬೆಗೆ. ಪರಶುರಾಮದೇವರು ಅವರ ಹತ್ರ ಹೋಗಿ ಶರಣಾಗತಳಾದಕ್ಕೆ ಪರಶುರಾಮದೇವರು ಅನುಗ್ರಹ ಮಾಡಿದ್ದೆ, ಭೀಷ್ಮ ವಸುವಾಗಿ ಸೇರುವಾಗ ನಿನ್ನನ್ನು ನಾನು ಸೇರಿಸ್ತೇನೆ ಅಂತ ಆ ಮಾತಿನ ಅರ್ಥ. ಆದ್ರೆ ಅಂಬೆ ಅರ್ಥ ಮಾಡಿಕೊಂಡದ್ದೇನು ಅಂದ್ರೆ ಹೀಗೆ ಮದುವೆ ಮಾಡಿಸ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಾರೆ, ತಿಳ್ಕೊಂಡು ಮೋಸ ಹೋದ್. ಆದ್ರಿಂದ ಪರಶುರಾಮದೇವರ ಮಾತು ಸುಳ್ಳಾಗ್ಲಿಲ್ಲ, ಭೀಷ್ಮರ ಪ್ರತಿಜ್ಞೆ ಹೋಗಲಿಲ್ಲ. ಅದಕ್ಕೋಸ್ಕರ ಪರಶುರಾಮದೇವರು ಭೀಷ್ಮರ ಜೊತೆಗೆ ಯುದ್ಧ ಮಾಡಿ ತಾವೇ ಗೆದ್ದು
ತಾವೇ ಗೆದ್ದು ಸೋತಂತೆ ನಟಿಸಿದ್ರು. ಇದು ಶ್ರೀಮದಾಚಾರ್ಯರು ಆ ಮಾತಿಗೆ ಅರ್ಥ ಮಾಡೋ ಕ್ರಮ. ಇದೆಲ್ಲ ಅನೇಕ ಪುರಾಣಗಳನ್ನು ನೋಡಿ ವಿಮರ್ಶೆ ಮಾಡಿ ಈ ನಿರ್ಣಯ ಕೊಡ್ತಾ ಇದ್ದ. ಯಶೋ ಭೀಷ್ಮಸ್ಯ ದತ್ವಾತು ಸೋಂಬಾಂಚ ಶರಣಾಗತಾಂ ಉನ್ಮುಚ್ಚ ಭರ್ತೃದ್ವೇಷೋತ್ಥ ಪಾಪಾತ್ತೇನಾಶ್ವಯೋಜಯತ್ ಅನಂತರಂ ಶಿಖಂಡಿತ್ವಾತ್. ಹೀಗಾದ್ರಿಂದ ಪರಶುರಾಮ ದೇವರ ಮಾತು ಸತ್ಯವಾಯಿತು. ಇಲ್ಲಿ ಅಂಬೆ ಗತಿ ಏನಾಯ್ತು? ಪರಶುರಾಮ ದೇವರು ಲೋಕದೃಷ್ಟಿಯಂತೆ ಅಂಬೆ ಹತ್ರ ಕೈ ಎತ್ತಿ ಬಿಟ್ರಂತೆ. ನಾನೇನೋ ಹೇಳಿದ್ದೆ, ಆದ್ರೆ ಭೀಷ್ಮನನ್ನ ಯುದ್ಧನೂ ಕೂಡ ಮಾಡಿದೆ, ಆದ್ರೆ ನಾನೇ ಸೋತು ಬಿಟ್ಟೆ, ಏನ್ ಮಾಡ್ಲಿ ಅಂತ ಕೈ ಎತ್ತಿ. ನಾ ಗೆದ್ದಿದ್ರೆ ಏನಾದ್ರೂ ಮದುವೆ ಮಾಡಿಸಿಬಿಡ್ತೇನೆ, ಆದ್ರೆ ನಾನು ನಾನೇ ಸೋತು ಬಿಟ್ಟೆ, ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಕೈ ಎತ್ತಿದಾಗ ಅಂಬೆ ವಿಚಾರ ಮಾಡಿದ್ಲು, ಪರಶುರಾಮ ದೇವರು ಸೋತ ಮೇಲೆ ಇನ್ನೇನು ಮಾಡೋದು ಅಂತ ಇವಳು ಹಂಗೆ ತಿಳ್ಕೊಂಡು, ಸರಿ ಹಾಗಾದ್ರೆ ರುದ್ರದೇವರ ಹತ್ರ ಹೋಗೋಣ ಅಂತ ಹೊರಟು. ಅವಳಿಗೆ ಅಂಥ ಭ್ರಾಂತಿ ಬಂತು, ಪರಶುರಾಮ ದೇವರ ಸೋತ್ ಬಿಟ್ರು ಅಂತ ಅವಳಿಗೂ ಭ್ರಾಂತಿ ಬಂತು. ಹಾಗಾದ್ರೆ ರುದ್ರದೇವರ ಹತ್ರ ಹೋಗೋಣ, ಶಿವನನ್ನ ತಪಸ್ಸು ಮಾಡಿ ಏನಾದ್ರೂ ಮಾಡಿ. ಶಿವನನ್ನ ತಪಸ್ಸು ಮಾಡುವ ಉದ್ದೇಶ ಏನು ಅಂತಂದ್ರೆ, ಶಿವನನ್ನ ತಪಸ್ಸು ಮಾಡಿ ಅವಳೊಂದು ವರ ಕೇಳಬೇಕು ಅಂತ ಇಟ್ಕೊಂಡ್ಲು. ಭೀಷ್ಮರ ಜೊತೆಗೆ ಸೇರಿಸು ಅಂತ ಕೇಳೋ ಉದ್ದೇಶ ಹೋಯ್ತು ಅವಳಿಗೆ. ಅಷ್ಟು ಕೋಪ ಬಂದು ಭೀಷ್ಮರ ಮರಣ ಆಗಬೇಕು, ಭೀಷ್ಮರನ್ನ ಯಾರ ಮೂಲಕವಾದರೂ ಕೊಲ್ಲಿಸಬೇಕು ಅಂತ. ಭೀಷ್ಮರ ಹೆಂಡತಿ ವರಾಂಗಿ ಅಂಬೆಯಾಗಿ ಹುಟ್ಟಿ ಮಾಡಿದ ಕೆಲಸ, ಭೀಷ್ಮರನ್ನ ಕೊಲ್ಲಿಸಬೇಕು. ಅದಕ್ಕೆ ಹೋಗಿ ಕಾಡಿಗೆ ಹೋಗಿ ರುದ್ರದೇವರ ತಪಸ್ಸು ಮಾಡಿದ್ರು. ತದಾ ಸಾ ಶಂಕರಂ ತಪಃ ಭೀಷ್ಮಸ್ಯ ನಿಧನಾರ್ಥಾಯ ಪುಂಸ್ತ್ವಾರ್ಥಂಚ ಚಕಾರ ಸಹ. ತಾನು ಗಂಡಾಗಿ ಹುಟ್ಟಬೇಕು, ತಾನು ಗಂಡಾಗಿ ಹುಟ್ಟಬೇಕು, ಭೀಷ್ಮರನ್ನ ಕೊಲ್ಲಿಸಬೇಕು, ಈ ಎರಡು ಉದ್ದೇಶ ಇಟ್ಟುಕೊಂಡು ತಪಸ್ಸು ಮಾಡಿದ್ರು. ಆಮೇಲೆ ರುದ್ರದೇವರು ತಪಸ್ಸಿಗೆ ಪ್ರಸನ್ನರಾಗಿ ಬಂದ್ರು. ಬಂದು ಅಂಬೆಯ ಅಭಿಪ್ರಾಯ ತಿಳ್ಕೊಂಡು ವರನೂ ಕೂಡ ಕೊಟ್ರು. ಏನ್ ವರ ಕೊಟ್ರು ಅಂತಂದ್ರೆ, ಆಯ್ತು ನೀನು ಭೀಷ್ಮರ ಮರಣಕ್ಕೆ ಕಾರಣ ಆಗ್ತಿ ಅಂತ ವರ ಕೊಟ್ರು. ಭೀಷ್ಮರ ಮರಣಕ್ಕೆ ನೀನು ಕಾರಣ ಆಗ್ತಿ, ನಿನಗೆ ಕಾಲಾಂತರದಲ್ಲಿ ಪುರುಷ ದೇಹವೂ ಕೂಡ ಬರ್ತದೆ ಅಂತ ವರ ಕೊಟ್ರು. ಅಂಬೆಗೆ ವರ ಕೊಟ್ರು, ನಿನಗೆ ಪುರುಷ ದೇಹನೂ ಬರ್ತದೆ, ಭೀಷ್ಮರ ಮರಣಕ್ಕೂ ಕಾರಣ ಆಗ್ತಿ. ಯಾವ ರೀತಿ ಅಂತಂದ್ರೆ, ನಿನಗೊಂದು ಮಾಲೆ ಕೊಡ್ತೇನೆ ಅಂದ್ರು ರುದ್ರದೇವ್. ನಾನು ನಿನಗೊಂದು ಮಾಲೆ ಕೊಡ್ತೇನೆ, ಆ ಮಾಲೆಯನ್ನು ಹಿಡ್ಕೊಂಡು ಹೋಗಿ ನೀನು ಯಾರ ಕೊರಳಿಗೆ ಹಾಕ್ತೀಯೋ ಈ ಮಾಲೆ ಹಾಕಿಸ್ಕೊಂಡವರು ಭೀಷ್ಮರನ್ನು ಕೊಲ್ತಾರೆ. ಅಂಥ ಒಂದು ಮಾಲೆ ಕೊಡ್ತೇನೆ, ಇದನ್ನು ಯಾರ್ದಾದ್ರೂ ಕ್ಷತ್ರಿಯರ ಕೊರಳಿಗೆ ಹಾಕು, ಅವರು ಭೀಷ್ಮರನ್ನು ಕೊಲ್ತಾರೆ. ಈ ರೀತಿ ಮಾಲೆ ಹಾಕುವುದರ ಮೂಲಕ ನೀನು ಭೀಷ್ಮರ ಮರಣಕ್ಕೆ ಕಾರಣ ಆಗ್ತಿ, ನಿನಗಂತೂ ಪುರುಷ ದೇಹ ಬರ್ತದೆ ನೀನು ಅಪೇಕ್ಷೆ ಪಟ್ಟಂತೆ. ಇವಳು ಕೇಳುವಾಗ, ಅಂಬೆ ಕೇಳುವಾಗ ನಾನೇ ಕೊಲ್ಲಬೇಕು ಅಂತ ಕೇಳಲಿಲ್ಲ, ನಾನೇ ಭೀಷ್ಮರನ್ನ ಕೊಲ್ಲಬೇಕು ಅಂತ ಕೇಳಲಿಲ್ಲ, ಒಟ್ಟು ಭೀಷ್ಮರ ಮರಣ ಆಗಬೇಕು, ಅದು ನನ್ನ ಮೂಲಕ ಆಗಬೇಕು, ನಾನು ಗಂಡಾಗಬೇಕು ಅಂತ ಕೇಳಿದ್ವಿ. ಅದಕ್ಕೋಸ್ಕರ ರುದ್ರದೇವರು ಒಂದು ಮಾಲೆ ಕೊಟ್ಟು ಯಾರಿಗಾದ್ರೂ ಹಾಕು. ಇಂಥ ಒಂದು ವರಕ್ಕೋಸ್ಕರ ಅವಳು ತಪಸ್ಸು ಮಾಡಿದ್ದು 12 ವರ್ಷ. ಅಂಬೆ ಹೋಗಿ ಬಾಹುದಾ ಅಂತ ಒಂದು ನದಿ, ಹಿಮಾಲಯದಲ್ಲಿ ಇರತಕ್ಕಂಥ ಬಾಹುದಾ ನದಿ ತೀರದಲ್ಲಿ ಕೆಲವು ವರ್ಷ, ಯಮುನಾ ತೀರ ಅಂತಲೂ ಉಂಟು, ಅಲ್ಲಿ ಕೆಲವು ವರ್ಷ, ಅಂತೂ 12 ವರ್ಷ ಬಾಹುದಾ ನದಿ ಯಮುನಾ ನದಿ ತೀರದಲ್ಲಿ ತಪಸ್ಸು ಮಾಡಿ ರುದ್ರದೇವರಿಂದ ಈ ವರ ಪಡೆದ್ಲು, ಆ ಮಾಲೆಯನ್ನು ಪಡೆದ್ಲು. ಆಮೇಲೆ ಅವಳೇನ್ ಅನ್ಕೊಂಡ್ಲು ಅಂತಂದ್ರೆ, ಹೇಗಿದ್ರೂ ರುದ್ರದೇವರು ಮಾಲೆ ಕೊಟ್ಟಿದ್ದಾರೆ, ಈ ಮಾಲೆಯನ್ನ ಈಗಲೇ ಯಾರ್ದಾದ್ರೂ ಕೊರಳಿಗೆ ಹಾಕಿ, ಕ್ಷತ್ರಿಯರ ಕೊರಳಿಗೆ ಹಾಕಿ ಅವರ ಮೂಲಕ ಭೀಷ್ಮರನ್ನು ಕೊಲ್ಲಿಸಿಬಿಡಬೇಕು ಅಂತ ಆ ಮಾಲೆ ಹಿಡ್ಕೊಂಡು ದೇಶ ತಿರುಗಿದ್ಲಂತೆ. ಸುಮಾರು 5 ವರ್ಷ ತಿರುಗಿದ್ಲಂತೆ ಅಂಬೆ ಆ ಮಾಲೆ ಹಿಡ್ಕೊಂಡು. ಪುಣ್ಯಕ್ಕೆ ಆ ಮಾಲೆ ಬಾಡಿದ್ದಿಲ್ಲ, ಬಾಡಿದ್ರಂತೂ ಯಾರು ಹಾಕಿಸ್ಕೊತಿದ್ದೆ. ಯಾಕೆ ಅಂದ್ರೆ ರುದ್ರದೇವರು ಕೊಟ್ಟಂತಹ ಮಾಲೆ ದೇವಲೋಕದ ಮಾಲೆ,